ಹಾಯ್ ಗೆಳೆಯರೇ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದಿ ಹಿಂದೂ ಕನ್ನಡ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ದಿನ 6ನೇ ಮೇ ಆರ್ಟಿಕಲ್ಸ್ಗಳನ್ನು ನೋಡೋಣ. ಇದರದ ಆರ್ಟಿಕಲ್ ನೋಡೋಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ಲಾ ಎಕ್ಸಲೆನ್ಸ್ ಐಎಎಸ್ ಆನ್ಲೈನ್ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್, ಅಂದರೆ 2021ನೇ ಇಸ್ವಿಯಲ್ಲಿ ಯಾರು ಪ್ರಿಲಿಮ್ಸ್ನ ಬರೀತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಾಳೆಯಿಂದ, ಅಂದರೆ 7th May 2020 ಆನ್ಲೈನ್ ಕ್ಲಾಸಸ್ಗಳನ್ನು ಶುರು ಮಾಡ್ತಿದ್ದಾರೆ. ಈ ಆನ್ಲೈನ್ ಕ್ಲಾಸ್ನ ನೀವು ಲಾಕ್ಡೌನ್ ಟೈಮಲ್ಲಿ ಜಾಯ್ನ್ ಆದರೆ, ಮುಂದೆ ನಿಮಗೆ ಆನ್ಲೈನ್ ಬೇಕಂದರೆ ಆನ್ಲೈನ್ ಮಾಡಲೇ ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಮಗೆ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಅಂದರೆ ಆಫ್ಲೈನ್ ಕ್ಲಾಸಸ್ ಬೇಕಂದರೆ ಬೆಂಗಳೂರಲ್ಲಿ ಚಂದ್ರಲೇಔಟ್ಲಿರುವಂಥ ಬ್ರಾಂಚ್ಗಳಲ್ಲಿ ಅಟೆಂಡ್ ಮಾಡ್ಕೋಬೋದು. ಸೊ ನಿಮಗೆ ಹೈದರಾಬಾದಲ್ಲಿ ಬೇಕಂದರೆ ಅಶೋಕ್ ನಗರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ವೀಕೆಂಡ್ ಬ್ಯಾಚಸ್ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮಗೆ ಬೆಂಗಳೂರಿನಲ್ಲಿ ಚಂದ್ರಲೇಔಟ್, ಅಂದರೆ ಇಲ್ಲಿ ಮಾರ್ನಿಂಗ್ ಬ್ಯಾಚ್ ಇದೆ, ಈವ್ನಿಂಗ್ ಬ್ಯಾಚ್ ಇದೆ, ಮತ್ತು ವೀಕೆಂಡ್ ಬ್ಯಾಚಸ್ ಇವೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಂತ ಕೂಡ ಲಾ ಎಕ್ಸಲೆನ್ಸ್ ಐಎಸ್ ಲಾಂಚ್ ಮಾಡಿದೆ. ಇದರಲ್ಲಿ ಏನಂತ ಹೇಳಿದ್ರೆ, ಇದೊಂಥರ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, ಅಂದರೆ ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟಿರ್ತಾರೆ, ಊಟದ ಫೆಸಿಲಿಟಿ ಇದೆ ಇಲ್ಲಿ. ಸೊ ಅಲ್ಲೇ ಕೂತ್ಕೊಂಡು ನಿಮಗೆ ಸ್ಟಡಿ ಹಾಲ್ ಕೂಡ ಇರೋದ್ರಿಂದ ಅಲ್ಲೇ ನೀವು 24/7 ಓದ್ಬೋದು. ಸೊ ಇಲ್ಲಿ PCM ಬ್ಯಾಚ್ಗಳನ್ನ ಕೂಡ ರನ್ ಮಾಡ್ತಾರೆ. ಸೊ ಇದಕ್ಕೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ವಿಶ್ಲೇಷಣೆಯಲ್ಲಿ ಮೊದಲನೇದಾಗಿ ನಾವು ದೀಪ್, ಅಂದರೆ ಎಡಿಟೋರಿಯಲ್ಗಳನ್ನು ನೋಡ್ತೀವಿ, ನಂತರದಲ್ಲಿ ಹೈಲೈಟ್ಸ್ ಆಫ್ ದ ನ್ಯೂಸ್ ಪೇಪರ್ ಅಥವಾ TNA ನೋಡ್ತೀವಿ, ಮತ್ತು ಈ ಆರ್ಟಿಕಲ್ ಸಂಬಂಧಪಟ್ಟಂಥ ಪೇಜ್ ನಂಬರ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಬ್ಯಾಂಗ್ಳೂರ್ ವರ್ಷನ್ ಆದರೆ ಈ ಪೇಜ್ ನಂಬರ್ಗಳನ್ನು ನೋಡಿ. ಈ ದಿನದ ಮೊದಲನೇ ಆರ್ಟಿಕಲನ್ನು ನೋಡೋಣ, ಪಾತ್ವೇಸ್ ಟು ಅ ಮೋರ್ ರೆಸಿಲಿಯಂಟ್ ಎಕಾನಮಿ, ಅಂದರೆ ನಮ್ಮ ಎಕಾನಮಿಯನ್ನು ನಾವು, ಅಂದರೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರ ಸ್ಥಿತಿಯಲ್ಲಿ ಇಡಬೇಕಂತ ಹೇಳಿದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ನೀವೇನು ಜ್ಞಾಪಕ ಇಟ್ಕೊಳ್ಬಹುದು ಅಂತ ಹೇಳಿದ್ರೆ, GDP ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಆರ್ಥಿಕ ವ್ಯವಸ್ಥೆಯ ಮೂಲ ತತ್ವಗಳು ಯಾವುದು, ಇವೆಲ್ಲ ಪ್ರಶ್ನೆಗಳನ್ನು ನೀವು ಪ್ರಿಲಿಮ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಮೇನ್ಸಿಗೆ ಸಂಬಂಧಪಟ್ಟಂತ ಬಂದಾಗ ಇದು GS Paper 2 ಗವರ್ನೆನ್ಸ್ ಅನ್ನೋ ಸಬ್ಜೆಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು GS Paper 3 ಇಂಡಿಯನ್ ಎಕಾನಮಿ ಇಶ್ಯೂಸ್ ರೆಡ್ ಟು ಗ್ರೋತ್ ಅಂಡ್ ಡೆವಲಪ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್. ಸಿ ಈ ಪ್ರಶ್ನೆಯಲ್ಲಿ ಈ ಆರ್ಟಿಕಲಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮತ್ತು ನಮ್ಮ ಬಿಸ್ನೆಸ್ನ ಮತ್ತು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಪ್ಯಾಂಡಮಿಕ್ ಅಥವಾ ಈ ಕರೋನಾ ವೈರಸ್ ಅದರ ಮೇಲೆ ಇಂಪ್ಯಾಕ್ಟ್ ಮಾಡಿದೆ, ಮತ್ತು ಅದರಿಂದ ನಾವು ಯಾವ ರೀತಿ ಹೊರಬರಬೇಕಂದ್ರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಈ ಆರ್ಟಿಕಲ್ ಹೇಳ್ತಾರೆ. ಸೊ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು, ಪೋಸ್ಟ್ ಕೋವಿಡ್ ಪ್ಯಾಂಡಮಿಕ್, ಅಂದರೆ ಕೋವಿಡ್ ಮುಗಿದ ನಂತರ ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಡೈಮೆನ್ಷನ್ ಹೇಳುತ್ತೆ, ಸೊ ರೀಡಿಸೈನ್ ಆಫ್ ಎಕನಾಮಿಕ್ಸ್ ಬಿಸ್ನೆಸ್ ಆ್ಯಂಡ್ ದಿ ಲೈಫ್ ಪೋಸ್ಟ್ ಪ್ಯಾಂಡಮಿಕ್, ಅಂದರೆ ಕೋವಿಡ್ ಮುಗಿದ ನಂತರ ನಮ್ಮ ಜೀವನದಲ್ಲಿ, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ, ನಾವು ಮಾಡುವಂಥ ಒಡನಾಟಗಳಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ನಮ್ಮ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಥವಾ ರೀಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತೀವಿ. ಮುಂದುವರೆದು ನಾವು ಯಾವ್ಯಾವ ಪಾತ್ವೇಸ್ ಅಥವಾ ದಾರಿಯನ್ನು ಅನುಸರಿಸಬೇಕು ಅಂತ ಹೇಳಿಬಿಟ್ಟು ನೋಡ್ತೀವಿ. ಈ ಆರ್ಟಿಕಲ್ನಲ್ಲಿ ಆಥರ್ ಮೊದಲನೇದಾಗಿ ಈ ಪ್ಯಾರಾದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಯಾವಾಗಲೂ ನಾವು ಚೇಂಜ್ ಅಥವಾ ಬದಲಾವಣೆಗಳಿಗೆ ಒಗ್ಗುವಂಥವರಲ್ಲ. ಸೊ ಯಾವುದೇ ಒಂದು ಬದಲಾವಣೆ ಆಗಬೇಕಂತ ಹೇಳಿದ್ರೆ ನಾವು ರೆಸಿಸ್ಟೆನ್ಸ್ ತೋರಿಸ್ತೀವಿ, ಅಂದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಬದಲಾವಣೆಗಳನ್ನು ಯಾವಾಗ ಒಪ್ತೀವಿ ಅಂತ ಹೇಳಿದ್ರೆ, ಯಾವಾಗ ಸಮಾಜದಲ್ಲಿ ಸ್ಥಿರತೆ ಇರೋದಿಲ್ಲ, ಇನ್ಸ್ಟೆಬಿಲಿಟಿ ಇರುತ್ತೆ, ಯಾವಾಗಲೂ ಒಂದು ಕ್ರೈಸಿಸ್ ಆಗುತ್ತೆ, ಅವಾಗಷ್ಟೇ ನಾವು ಬದಲಾವಣೆಗಳನ್ನು ಒಪ್ಕೊಳ್ತೀವಿ. ಸೊ ಅದೇ ಈ ಆರ್ಟಿಕಲ್ನ ಮೊದಲನೇ ಪ್ಯಾರಾಗ್ರಾಫ್, ಅಂದರೆ COVID-19 ಅನ್ನೋದು ಏನಿದೆ, ಇದು ಗ್ಲೋಬಲ್ ಲೆವೆಲಲ್ಲಿ ಅಟ್ಯಾಕ್ ಮಾಡಿರುವ ಒಂದು ಪ್ಯಾಂಡಮಿಕ್ ಆಗಿರೋದ್ರಿಂದ ಇದು ನಮ್ಮ ಜೀವನ ಶೈಲಿಯನ್ನಾಗಿರ್ಬೋದು, ಇದು ನಮ್ಮ ಎಕನಾಮಿಕ್ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಆಗಿರ್ಬೋದು, ನಮ್ಮ ವಾಣಿಜ್ಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲದರ ಮೇಲೆ ತನ್ನದೇ ಆದ ಇಂಪ್ಯಾಕ್ಟ್ಗಳನ್ನು ಬೀರಿದೆ. ಸೊ ಇದೇ ಈ ಆರ್ಟಿಕಲ್ನ ಮೊದಲನೇ ಪಾಯಿಂಟ್. ಸೊ ಈ ಆರ್ಟಿಕಲ್ ಮುಖಾಂತರ ಆತರ್ ನಮಗೆ ಏನು ಹೇಳೋಕೆ ಟ್ರೈ ಮಾಡ್ತೀಯಾನೆ ಅಂತ ಹೇಳಿದ್ರೆ, ಸೊ ನಾವು ಈ COVID-19 ಒಂದು ಆಪರ್ಚುನಿಟಿ ಥರ ಯುಟಿಲೈಸ್ ಮಾಡ್ಕೊಳ್ಬೇಕು. ಮುಂದುವರೆದು ಇದೇ ಆರ್ಟಿಕಲ್ನಲ್ಲಿ ಆತರ್ ಏನು ಹೇಳ್ತಾರೆ ಇದ್ದಾನೆ ಅಂತ ಹೇಳಿದ್ರೆ, ಇಡೀ ಕಳೆದ 50 ವರ್ಷಗಳಿಂದ ನಾವು ಏನು ಆರ್ಥಿಕ ವ್ಯವಸ್ಥೆಯನ್ನು ಪ್ಲಾನ್ ಮಾಡ್ಕೊಳ್ತಾ ಬಂದ್ವಿ, ಯಾವ ಪ್ರಿನ್ಸಿಪಲ್ಸ್ಗಳ ಮೇಲೆ ಅಥವಾ ಯಾವ ಮೌಲ್ಯದ ಆಧಾರದ ಮೇಲೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ವಿ, ಅವೆಲ್ಲವೂ ಕೂಡ ಈ COVID-19 ಕ್ರೈಸಿಸ್ನಿಂದ ಅಥವಾ COVID-19 ಕ್ರೈಸಿಸ್ ಅದರಲ್ಲಿರುವಂತಹ ಎಡವಟ್ಟುಗಳನ್ನು, ಅದರಲ್ಲಿರುವ ಅಥವಾ ವೈಫಲ್ಯತೆಗಳನ್ನು ಎದ್ದು ತೋರಿಸ್ತಿದೆ ಅಂತ ಹೇಳುತ್ತೆ. ಸೊ ಇದು ಯಾವ್ಯಾವ ಈ ವೈಫಲ್ಯತೆಗಳು ಇವೆ ಅಂತ ಹೇಳ್ಬಿಟ್ಟು ಈ ಆರ್ಟಿಕಲನ್ನು ನೋಡ್ತೀವಿ. ಅದ್ರ ಜೊತೆಗೆ ಆ ವೈಫಲ್ಯತೆಗಳನ್ನು ಯಾವ ರೀತಿ ನಾವು ಓವರ್ಕಮ್ ಮಾಡಬೇಕು ಅಥವಾ ಅದರಿಂದ ಯಾವ ರೀತಿ ಹೊರಬಿಡಬೇಕು ಅನ್ನೋದು ಕೂಡ 7 ರಾಡಿಕಲ್ ಮೆಷರ್ಸ್ ಅಥವಾ 7 ಪಾಸಿಟಿವ್ ಸ್ಟೆಪ್ಸ್ಗಳನ್ನು ಈ ಆರ್ಟಿಕಲಲ್ಲಿ ನೋಡ್ತೀವಿ. ಮೊದಲನೇ ಪಾಯಿಂಟು ಡಿಗ್ರೋತ್ ಅಂತ, ಅಂದರೆ ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಯಾವಾಗಲೂ ಆರ್ಥಿಕ ವ್ಯವಸ್ಥೆ ಅಂದರೆ GDP ಅಂತ ಹೇಳ್ತಿದ್ವಿ, ಅಂದರೆ ಯಾವಾಗ ಗ್ರೋತ್ ಆಗ್ತದೆ, ಯಾವಾಗ ಬೆಳವಣಿಗೆ ಅಂತ ಹೇಳಿದ್ರೆ GDP ಗ್ರೋತ್ ಆದಾಗ, GDP ಡಬಲ್ ಡಿಜಿಟ್ ಆಗಬೇಕು ಅಂತ ಹೇಳ್ತಿದ್ವಿ. ಬಟ್ GDP ಗ್ರೋತ್ ಒಂದೇನೋ ನಮ್ಮ ಸಮಾಜ ವ್ಯವಸ್ಥೆಯನ್ನು
ನಿರ್ಧಾರ ಮಾಡೋಕ್ಕೆ ಸಾಧ್ಯವಾಗಿರೋದು ಅಥವಾ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಸುಸ್ಥಿರವಾದ ಬೆಳವಣಿಗೆ ಆಗಬೇಕು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನಮ್ಮಲ್ಲಿ ಆಗುವಂಥ ಬೆಳವಣಿಗೆ ಎಲ್ಲರಿಗೂ ಎಲ್ಲರಿಗೂ ಸವಲತ್ತುಗಳನ್ನು ಕಲ್ಪಿಸಿಕೊಡುತ್ತಾ ಅನ್ನೋದೇ ಮೊದಲನೇ ಪ್ರಶ್ನೆಯಾಗಿತ್ತು. ಸೊ ಇದನ್ನೇ ಡಿ ಗ್ರೋತ್ ಅನ್ನೋದ್ರ ಮುಖಾಂತರ ಅಡ್ರೆಸ್ ಮಾಡ್ತಾರೆ. ಎರಡನೇದಾಗಿ ಜಾಗತಿಕ ನೆಲೆಗಟ್ಟಿನಲ್ಲಿ ಯಾವಾಗಲೂ ಬೌಂಡ್ರಿಲೆಸ್ ಅಂತ ಕರೀತಾರೆ. ಅಂದರೆ ಇಡೀ ಪ್ರಪಂಚವೇ ಒಂದು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಅಂದರೆ ಜಾಗತೀಕರಣ ಆಗ್ತಾ 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 ಗ್ಲೋಬಲೈಸೇಷನ್ ಆಗ್ತಾ ನಾವು ಇಡೀ ಸಮಾಜದ ಬಾರ್ಡರ್ಸ್ಗಳನ್ನ ತೆಗೆದು ಹಾಕಿದ್ವಿ. ಅಂದರೆ ಟ್ರೇಡ್ ಆಗಬೇಕು, ಜನಗಳು ಒಂದು ದೇಶದಿಂದ ಮತ್ತೊಂದು ದೇಶಗಳಿಗೆ ಹೋಗಬೇಕು, ವಾಣಿಜ್ಯ ವ್ಯವಸ್ಥೆಗಳಾಗಬೇಕು. ಸೊ ಎಲ್ಲ ಕಾರಣಗಳಿಂದ ನಮ್ಮ ದೇಶದ ಬೌಂಡ್ರಿಗಳನ್ನು ಕಡಿಮೆ ಮಾಡ್ತಾ ಬಂದ್ವಿ. ಈ ದೇಶದ ಬೌಂಡ್ರಿ ಕಡಿಮೆ ಮಾಡಿದ್ದೆ ನಮಗೆ ಅನಾನುಕೂಲಗಳಾಯ್ತಾ ಅಂತ ಹೇಳಿ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದು ಗವರ್ನಮೆಂಟ್ ಇಸ್ ಗುಡ್. ನೀವು ಎಂಟನೇ ಪಂಚವಾರ್ಷಿಕ ಯೋಜನೆಯ ಮುಂಚೆ ಮತ್ತು ಅನಂತರ ನೋಡಿರ್ಬೋದು, ಎಂಟನೇ ಪಂಚವಾರ್ಷಿಕ ಯೋಜನೆಯ ಮುಂಚೆ ಗವರ್ನಮೆಂಟೇ ತನ್ನೆಲ್ಲ ಜನಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಸೇವೆಗಳನ್ನು ಗವರ್ನಮೆಂಟೇ ಸಲ್ಲಿಸ್ತಿತ್ತು. ಎಂಟನೇ ಪಂಚವಾರ್ಷಿಕ ಯೋಜನೆಯ ನಂತರ ಗವರ್ನಮೆಂಟ್ ಫೆಸಿಲಿಟೇಟರ್ ಆಯಿತು. ಅಂದರೆ ಪ್ರೈವೇಟ್ಗಳಿಗೆ ಆಪರ್ಚುನಿಟೀಸ್ ಕೊಡ್ತಾ ಬಂತು. ಅಂದರೆ ಲಿಬರಲೈಸೇಷನ್ ಆಯಿತು, ಪ್ರೈವೇಟ್ ಕಂಪ್ನಿಗಳು ಬಂದು, ಹೀಗಾಗಿ ಸರ್ಕಾರದ ಜವಾಬ್ದಾರಿ ಫೆಸಿಲಿಟೇಟ್ ಮಾಡೋದಾಯಿತು, ಎಲ್ಲರಿಗೂ ಅನುಕೂಲಗಳನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ತೊಗೊಂತು. ಸೊ ಎಲ್ಲ ಫೆಸಿಲಿಟಿಗಳನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಬಿಟ್ಕೊಡ್ತು. ಸೊ ಹೀಗಾಗಿ ಪ್ರೈವೇಟ್ ಅವರು ಕೂಡ ಇವತ್ತು ನಮ್ಮ COVID-19 ಕ್ರೈಸಿಸ್ನಲ್ಲಿ ಗವರ್ನಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದೇ ಗವರ್ನಮೆಂಟ್ ಇಸ್ ಗುಡ್ ಅನ್ನೋ ಕಾನ್ಸೆಪ್ಟ್. ಮುಂದುವರಿದು ನಾವು ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಮಾರ್ಕೆಟ್ ಇಸ್ ನಾಟ್ ದಿ ಬೆಸ್ಟ್ ಸೊಲ್ಯೂಷನ್. ಸೊ ನಾವೇನು ಅನ್ಕೊಂಡ್ವಿ, ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡುವಂಥ ವಕ್ತಿನಲ್ಲಿ LPG ಲಿಬರಲೈಸೇಷನ್, ಪ್ರೈವೇಟೇಷನ್, ಗ್ಲೋಬಲೈಸೇಷನ್ ಆದ ನಂತರ ಪ್ರೈವೇಟ್ ಕಂಪ್ನಿಗಳಿವೆ, ಜನಗಳಿಗೆ ಬೇರೆ ಬೇರೆ ರೀತಿಯಾದ ಸರ್ವೀಸಸ್ಗಳನ್ನು ಕೊಡ್ತಾರೆ ಅಂತ ಅಂದ್ಕೊಂಡು, ಸೊ ಮಾರ್ಕೆಟ್ ಅಥವಾ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ನೋಡ್ಕೊಳ್ಳುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮುಖಾಂತರ ಅಂತ ಅಂದ್ಕೊಂಡಿದ್ವಿ. ಬಟ್ ಮಾರ್ಕೆಟ್ ಇಸ್ ನಾಟ್ ಅ ಗುಡ್ ಸೊಲ್ಯೂಷನ್ ಅಂತ COVID-19 ನಮಗೆ ತೋರಿಸ್ಕೊಟ್ಟಿದೆ. ಮುಂದುವರೆಯದು ಜಸ್ಟ್ ಸಿಟಿಸನ್ ವೆಲ್ಫೇರ್ ನಾಟ್ ಕನ್ಸ್ಯೂಮರ್ ವೆಲ್ಫೇರ್. ಸೊ ಸಿಟಿಸನ್ ಅಂದರೆ ನಮ್ಮ ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೈಗೊಂಡ್ರೆ ಅದು ನಮ್ಮ ನಾಗರಿಕರಿಗ ಅಥವಾ ನಮ್ಮ ಕನ್ಸ್ಯೂಮರ್ಸ್ಗಳಿಗ ಅಂದರೆ ನಮ್ಮ ಸೇವೆಗಳನ್ನು ಪಡ್ಕೊಳ್ತಿರುವಂಥ ಕ್ಲೈಂಟ್ಸ್ಗಳಿಗ ಅನ್ನೋದ್ರ ಪ್ರಶ್ನೆ ಇದು. ಸೊ ನಾವು ಯಾವುದೇ ಸೇವೆಗಳನ್ನು ಮಾಡಿದ್ರೂ ಅದು ನಮ್ಮ ನಾಗರಿಕರಿಗಾಗಿರಬೇಕು, ಕ್ಲೈಂಟ್ಸ್ಗಳಿಗಲ್ಲ ಅನ್ನೋದು ಮುಂದಿನ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮುಂದುವರೆದು ಕಾಂಪಿಟೇಷನ್ ಬಗ್ಗೆ ಹೇಳ್ತಾರೆ. ಸೊ ನಾವು ಡಾರ್ವಿನ್ನ ಥಿಯರಿ ಕೇಳಿರ್ಬೋದು. ಡಾರ್ವಿನ್ ಏನು ಹೇಳ್ತಾನೆ ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ. ನಾವು ಹುಟ್ಟಿದಾಗಿಂದ ಮನುಷ್ಯ ಕಾಂಪಿಟೇಷನ್ ಮಾಡ್ತಾ ಬರ್ತಾನೆ. ಅವ್ನು ತಿನ್ನೋ ಆಹಾರದಲ್ಲಾಗಿರ್ಬೋದು, ಒಂದು ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಕಾಂಪಿಟೇಷನ್ ಅನ್ನೋದು ತುಂಬ ಇರುತ್ತೆ. ಸೊ ಈ ಕಾಂಪಿಟೇಷನ್ ಅನ್ನೋದು ಈಗಿನ ಸಮಾಜದಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಸೊ ಕಾಂಪಿಟೇಷನ್ನ ಬದಲಾಗಿ ಸಹಯೋಗದಿಂದ ಎಲ್ಲರ ಜೊತೆ ಕೊಲ್ಯಾಬರೇಷನಿಂದ ಕೆಲಸ ಮಾಡಬೇಕು ಅನ್ನೋದು ಮುಂದಿನ ಪಾಯಿಂಟ್ ಆಗಿದೆ. ಮತ್ತೆ ಮುಂದುವರೆದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಪಬ್ಲಿಕ್. ಈ ಪಾಯಿಂಟ್ನಲ್ಲಿ ಆಥರ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂಥ ಇವತ್ತು ಮುಂದೆ ಹಿಂದಿನ ಕಾಲದಲ್ಲಿ ಲ್ಯಾಂಡ್ ಇತ್ತು, ಯಾರ ಹತ್ರ ಲ್ಯಾಂಡ್ ಇತ್ತು ಅವನೇ ಶ್ರೀಮಂತ ಅಂತ ಹೇಳ್ತಾರೆ. ಇವಾಗಿನ ಕಾಲದಲ್ಲಿ ಯಾರ ಹತ್ರ ನಾಲೆಜ್ ಇದೆ ಅವನ ಶ್ರೀಮಂತ ಅಂತ ಕರೀತಾರೆ. ಸೊ ಹೀಗಾಗಿ ಈ ಎರಾ ಆಫ್ ನಾಲೆಜಲ್ಲಿ ಯಾರ ಹತ್ರ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಇದೆ, ಯಾರು ತನ್ನ ಹೊಸದಾಗಿ ಏನೋ ಒಂದು ಇನೋವೇಟ್ ಮಾಡ್ತಾನೆ, ಆ ಏನು ಇನೋವೇಷನ್ ಏನಿರುತ್ತೆ ಅದು ಸಮಾಜಕ್ಕೆ ಮುಡುಪಾಗಿರಬೇಕು, ಜನಗಳಿಗೆ ಮುಡುಪಾಗಿರಬೇಕು, ಯಾರೊಬ್ಬರ ಸ್ವತ್ತು ಆಗಬಾರ್ದು ಅನ್ನೋದೇ ಈ ಆರ್ಟಿಕಲ್ನ 7 ಪಾಯಿಂಟ್ಗಳು. ಸೊ ಈ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು, ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 7 ಪಾಯಿಂಟ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದಂಥ ಎಲ್ಲ ಪಾಯಿಂಟ್ಗಳನ್ನು ಇಲ್ಲಿ ಗಮನಿಸೋಣ. ಸೊ ಪಾತ್ವೇಸ್ ಟು ಅ ಮೋರ್ ರೆಸಿಲಿಯಂಟ್ ಎಕಾನಮಿ ಅಂಡ್ ಜಸ್ಟ್ ಸೊಸೈಟಿ, ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಎಕಾನಮಿ ವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರಗತಿಯಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು, ಮತ್ತು ಸಮಾಜವಾದಿ ತತ್ವಗಳ ಮೇಲೆ ನಡೆಸಬೇಕಾಗಿರುವಂಥ ಸಮಾಜ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಇಲ್ಲಿ ಪಾಯಿಂಟ್ಸ್ ನೋಡ್ತಾ ಇದ್ದೀವಿ. ಸೊ ಎರಡು ಆಬ್ಜೆಕ್ಟಿವ್ ಈ ಆರ್ಟಿಕಲ್ದು, ಒಂದು ಸ್ಥಿರವಾಗಿರುವಂಥ ಎಕಾನಮಿಯನ್ನು ಎಸ್ಟಾಬ್ಲಿಷ್ ಮಾಡೋದು, ಎರಡನೇದಾಗಿ ಸಮಾಜವಾದ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡೋದು. ಸೊ ಮೊದಲನೇ ಪಾಯಿಂಟ್ ಏನಿಲ್ಲಿ, ಸೊ ಅದು ಡಿ ಗ್ರೋತ್ ಅಂತ ಹೇಳ್ತಿದ್ವಿ. ಸೊ ಈ ಆರ್ಟಿಕಲ್ನಲ್ಲಿ ನಾವೇನು ಮಾಡ್ತಿದ್ದೀವಿ, ಇವತ್ತವರೆಗೂ ನಾವೆಲ್ಲರೂ ನಮ್ಮ ಫೋಕಸ್ಗಳನ್ನು GDP ಮೇಲೆ ಜಾಸ್ತಿ ಮಾಡ್ತಿದ್ದೀವಿ. ಸೊ GDP ಮೇಲೆ ಫೋಕಸ್ ಮಾಡುವುದನ್ನು ಕಡಿಮೆ ಮಾಡಿ ನಮ್ಮ ಮಾನವ ಮೌಲ್ಯಗಳಿಗೆ, ಮಾನವನ ಪ್ರೋಗ್ರೆಸ್ ಆಗುವಂಥ ರೀತಿಯಲ್ಲಿ ನಮ್ಮ ಗೋಲ್ಸ್ಗಳನ್ನು ಅಥವಾ ನಮ್ಮ ಧ್ಯೇಯಗಳನ್ನು ಮಾನವನ ಬೆಳವಣಿಗೆಗಳಿಗೂ ಉಪಯೋಗಿಸ್ಕೊಳ್ಳುವಂಥ ರೀತಿಯಲ್ಲಿ ನಾವು ರೀಡಿಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು, ಬೌಂಡ್ರೀಸ್ ಬಿಟ್ವೀನ್ ದ ಕಂಟ್ರೀಸ್. ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಪ್ರತಿಯೊಂದು ದೇಶಗಳು ಕೂಡ ತನ್ನದೇ ಆದ ಬೆಳವಣಿಗೆಯ ನೆಲೆಗಟ್ಟಿನಲ್ಲಿದೆ. ಅಂದರೆ ತನ್ನದೇ ಆದ ಸ್ಟೇಜ್ ಆಫ್ ಡೆವಲಪ್ಮೆಂಟ್ನಲ್ಲಿದೆ. ಅಂದರೆ ಭಾರತ ಒಂದು ನೆಲೆಗಟ್ಟಲ್ಲಿದ್ದರೆ, ಚೈನಾ ಒಂದು ನೆಲೆಗಟ್ಟಲಿದ್ದರೆ, ರಷ್ಯಾ ಒಂದು ನೆಲೆಯಲ್ಲಿದೆ, ಅಥವಾ US ಒಂದು ನೆಲೆಯಲ್ಲಿದೆ. ನಾವೆಲ್ಲರೂ ಸಮಾನರಲ್ಲ. ಆದರೆ ನಾವೇನು ಮಾಡ್ತಿದ್ದೀವಿ, ಗ್ಲೋಬಲೈಸೇಷನ್ ಅನ್ನೋ ಹೆಸರಿನಲ್ಲಿ ನಮ್ಮ ಮಾರ್ಕೆಟ್ಗಳನ್ನು ಓಪನ್ ಮಾಡ್ತಿದ್ವಿ, ನಮ್ಮ ವಾಣಿಜ್ಯ ವ್ಯವಸ್ಥೆಯನ್ನು ಓಪನ್ ಮಾಡ್ತೀವಿ. ಇದರಿಂದ ಏನಾಗ್ತಿದೆ, ಚೈನಾ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡಿದೆ, ಭಾರತಕ್ಕೆ ತಂದಾಗ್ತಿದೆ. ಸೊ ಭಾರತದ ಕಿರಾಣಿ ಅಂಗಡಿಯವನಾಗಿರ್ಬೋದು ಅಥವಾ ಭಾರತದ ಮ್ಯಾನುಫ್ಯಾಕ್ಚರರ್ ಏನು ಮಾಡಬೇಕು, ಅವನಿಗೆ ಚೈನೀಸ್ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇದು ನಮ್ಮ ಭಾರತದವರ ಸಮಸ್ಯೆ. ಸೊ ಅದನ್ನೇ ಹೇಳ್ತಿದ್ದಾರೆ ಈ ಆರ್ಟಿಕಲ್ನಲ್ಲಿ, ನಾವು ಬೇರೆದೇ ಆದ ಡೆವಲಪ್ಮೆಂಟ್ ಸ್ಟೇಜಲ್ಲಿದ್ದೀವಿ, ನಮ್ಮ ಹತ್ರ ಇರುವಂಥ ರಿಸೋರ್ಸಸ್ಗಳೇನಿದೆ ಅದೇ ಬೇರೆ ಆಗಿದೆ. ಸೊ ಯಾವಾಗಲೂ ನಮ್ಮ ಮಟ್ಟಿಗೆ, ನಮ್ಮ ಹತ್ರ ಇರುವಂಥ ರಿಸೋರ್ಸಸ್, ನಮ್ಮ ಹತ್ರ ಇರುವಂಥ ಕೇಪಬಲಿ ಮಟ್ಟಿಗೆ ನಾವು ಗ್ರೋತ್ ಆಗಬೇಕು ಅನ್ನೋದನ್ನೇ ಈ ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಆಗಿ ಸಬ್ ಸಿಸ್ಟಮ್ ಇನ್ ಸಿಸ್ಟಮ್ ಥಿಯರಿ ಅಂತ ಹೇಳ್ತಿದ್ದಾರೆ.
ಥಿಯರಿನ ನಾನು ಟೆಕ್ನಿಕಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಭಾರತದ ದೃಷ್ಟಿಕೋನದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇಂಡಿಯಾ ಅಂತ ಅಂದ್ಕೊಳ್ಳಿ. ಸೊ ಇಂಡಿಯಾದಲ್ಲಿ ನಾವು ಕೆಲವನ್ನ ಸ್ಟೇಟ್ಸ್ ಅಂತ ಕರಿತೀವಿ, ಕೆಲವನ್ನ ಯೂನಿಯನ್ ಟೆರಿಟರೀಸ್ ಅಂತ ಕರಿತೀವಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ, ಕೆಲವನ್ನ 5 ಮತ್ತು 6 ಅನುಸೂಚಿಗಳ ಪ್ರಕಾರ ಶೆಡ್ಯೂಲ್ಸ್ ಅಂತ ಕರಿತೀವಿ. ಸೊ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಯಾಕೆ ಗವರ್ನೆನ್ಸ್ ಕೊಡ್ತಿದ್ದೀವಿ? ಎಲ್ಲದಕ್ಕೂ ಒಂದೇ ರೀತಿಯಾದ ಬೆಳವಣಿಗೆ ಇರ್ಬೋದಲ್ಲ. ಸೊ ನಾವು ಹಂಗೆ ಮಾಡ್ತಿಲ್ಲ, ಅದ್ರ ಬದಲು ಸ್ಟೇಟ್ಸ್ಗಳಿಗೆ ಬೇರೆ ಪ್ರೊವಿಷನ್ಸ್, ಎಲ್ಲಿ ಬೆಳವಣಿಗೆ ಅವಶ್ಯಕತೆಗಳು ಜಾಸ್ತಿ ಇವೆ ಅದಕ್ಕೆ ಅನುಗುಣವಾಗಿ ನಾವು ಅವರಿಗೆ ಅವಶ್ಯಕತೆಗಳನ್ನು ಕೊಡ್ತಿದ್ದೀವಿ. ಸೊ ಅದೇ ನಾನು ಟ್ರೈಬಲ್ ಏರಿಯಾಗಳಲ್ಲಿ ನಾರ್ಮಲ್ ಎಲ್ಲ ಜನಗಳನ್ನು ಪ್ರವೇಶಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ? ಸೊ ಆಲ್ ದ ಟ್ರೈಬಲ್ ಲ್ಯಾಂಡ್ಸ್ ವಿಲ್ ಬಿ ಟೇಕನ್ ಅವೇ ಬೈ ದ ರಿಚ್ ಪೀಪಲ್. ಸೊ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿಸ್ಟಮ್ ಥಿಯರಿಯಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರತಿಯೊಂದು ಸಬ್ ಸಿಸ್ಟಮ್ಸ್ಗೂ ತನ್ನದೇ ಆದ ಒಂದು ಬಾರ್ಡರ್ಗಳಿರಬೇಕು, ಆ ಬಾರ್ಡರ್ ಪ್ರಕಾರ ಸಬ್ ಸಿಸ್ಟಮ್ಸ್ಗಳು ವರ್ಕ್ ಮಾಡಬೇಕು. ಅಂದರೆ ಸಬ್ ಸ್ಟೇಟು ತನ್ನದೇ ಆದ ರೀತಿಯಲ್ಲಿ, ಯೂನಿಯನ್ ಟೆರಿಟರೀಸ್ ತನ್ನದೇ ಆದ ರೀತಿಯಲ್ಲಿ, ಫಿಫ್ತ್ ಶೆಡ್ಯೂಲ್ ತನ್ನದೇ ಆದ ರೀತಿಯಲ್ಲಿ, ಆನೇ ಅನುಸೂಚಿ ಅನ್ನೋದೇ ತನ್ನದೇ ಆದ ರೀತಿಯಲ್ಲಿ ಫಂಕ್ಷನ್ ಮಾಡಬೇಕು. ಅವಾಗಷ್ಟೇ ಬೆಳವಣಿಗೆ ಅವರವರ ಲೆವೆಲ್ಗಳಲ್ಲಿ ಆಗುತ್ತೆ. ಮುಂದುವರೆದು ಗವರ್ನಮೆಂಟ್ ಇಸ್ ಗುಡ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ 8ನೇ ಪಂಚವಾರ್ಷಿಕ ಯೋಜನೆಯ ನಂತರ ಗವರ್ನಮೆಂಟ್ನ ನಾವು ಫೆಸಿಲಿಟೇಟರ್ ಅಂದರೆ ಗವರ್ನಮೆಂಟ್ ಪ್ಲೇಸಿಗೆ ಪ್ರೈವೇಟ್ ಕಂಪ್ನಿಗಳನ್ನು ತೆಗೆದುಕೊಂಡು ಬಂದು ಗವರ್ನಮೆಂಟ್ ಒಂದು ಫೆಸಿಲಿಟೇಟರ್ ರೋಲ್ ಥರ ಕೊಟ್ವಿ. ಬಟ್ ಗವರ್ನಮೆಂಟ್ ಈಸ್ ನಾಟ್ ಅ ಸೊಲ್ಯೂಷನ್, ಗವರ್ನಮೆಂಟ್ ಈಸ್ ನಾಟ್ ಅ ಸೊಲ್ಯೂಷನ್ ಅಂತ ಒಬ್ಬರು ರೊನಾಲ್ಡ್ ರೀಗನ್ ಅಂತ ಒಂದು ಡಿಕ್ಟೇಟಮ್ ಕೊಟ್ಟಿರ್ತಾರೆ. ಬಟ್ COVID-19 ಅನ್ನೋ ಕ್ರೈಸಿಸ್ ಏನಿದೆ ನಮಗೆ ತೋರಿಸ್ಕೊಟ್ಟಿದೆ ಏನಂದರೆ, ಗವರ್ನಮೆಂಟ್ ತನ್ನ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸ್ಬೋದು, ಯಾವ ರೀತಿ ಜನಗಳ ಅಪೇಕ್ಷೆಗಳನ್ನು ಮೆಚ್ಚಬಹುದು ಅಥವಾ ಮುಟ್ಟಬಹುದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದೆ. ಅದ್ರ ಜೊತೆಗೆ ನಾವು ಎಷ್ಟೊಂದು ಕಾರ್ಪೊರೇಟ್ ಕಂಪ್ನಿಗಳನ್ನು ನೋಡ್ತಾ ಇದ್ದೀವಿ, ಅವರು ಗವರ್ನಮೆಂಟ್ ಕೊಡುವಂಥ ಬೇಲ್ ಔಟ್ಗಳಿಗೆ ವೇಟ್ ಮಾಡ್ತಿದ್ದಾರೆ, ಗವರ್ನಮೆಂಟ್ ಕೊಡುವಂಥ ಹಣಕಾಸಿನ ಸಹಾಯಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಮುಂದುವರೆದು ಮಾರ್ಕೆಟ್ ಇಸ್ ನಾಟ್ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಮಾರ್ಕೆಟ್ ಏನಾಯಿತು, ಮಾರ್ಕೆಟ್ ನಮ್ಮ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ಕೊಳ್ಳುತ್ತೆ, ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇನ್ ಮಾರ್ಕೆಟಲ್ಲಿ ಏನಿದೆ ಅದು ನಮ್ಮ ಆರ್ಥಿಕ ವ್ಯವಸ್ಥೆ ನೋಡ್ಕೊಳ್ಳುತ್ತೆ ಅಂತ ಬಿಟ್ಟಿದ್ವಿ. ಬಟ್ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಾಗಿದೆ, ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಪವರ್ ಇದೆ, ಅವ್ರಿಗೆ ಮಾತ್ರ ಫೇವರಬಲ್ ಆಗಿದೆ, ಬೇರೆಲ್ಲ ಕಡೆ ಇನ್ಈಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಮಾಡುತ್ತೆ, ಸಮಾಜದಲ್ಲಿ ಉಳ್ಳವರು ಮತ್ತು ಉಳ್ಳದವರ ನಂತರದ ನಡುವೆ ಇರುವಂಥ ಅಂತರನ ಜಾಸ್ತಿ ಮಾಡುತ್ತೆ. ಅದನ್ನೇ ಮಾರ್ಕೆಟೈಸೇಷನ್ ಆಫ್ ಎಕಾನಾಮಿಕ್ಸ್ ಅಂತ ಕರೀತಾರೆ. ಮುಂದುವರೆದು ಸಿಟಿಸನ್ ವೆಲ್ಫೇರ್ನ ಫೋಕಸ್ ಮಾಡಬೇಕು, ನಾಟ್ ಕನ್ಸ್ಯೂಮರ್ ವೆಲ್ಫೇರ್. ಇಲ್ಲಿ ಎರಡು ಪದಗಳನ್ನು ಕ್ಲಿಯರಾಗಿ ಗಮನಿಸಿ, ಸಿಟಿಸನ್ ವೆಲ್ಫೇರ್ ಅಂತ ಹೇಳ್ತೀವಿ, ಕನ್ಸ್ಯೂಮರ್ ವೆಲ್ಫೇರ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ ಅನ್ನೋದನ್ನು ಯಾವಾಗಲೂ ಆರ್ಥಿಕ ವ್ಯವಸ್ಥೆಯ ನೆಲೆಗಟ್ಟಿನಲ್ಲಿ ಹೇಳುವಂಥದ್ದು. ಕನ್ಸ್ಯೂಮರ್ ಅಂದರೆ ಯಾರು ಒಂದು ವಸ್ತುವನ್ನು ಕೊಳ್ಕೊಳ್ತಾನೆ ಅವನನ್ನು ಕನ್ಸ್ಯೂಮರ್ ಅಂತ ಕರಿತೀವಿ. ಬಟ್ ಸಿಟಿಸನ್ಗೂ ಕನ್ಸ್ಯೂಮರ್ಗೆ ಇರುವಂಥ ವ್ಯತ್ಯಾಸ ಏನು, ಸಿಟಿಸನ್ ಅನ್ನೋನು ಅವನು ಬೇರೆ ಬೇರೆ ಸೇವೆಗಳನ್ನು ಪಡ್ಕೊಂಡ್ರೂ ಕೂಡ ಸಾಮಾಜಿಕ ಮೌಲ್ಯಗಳ ಮೇಲೆ ಹೆಚ್ಚಿನ ಇಂಪಾರ್ಟೆನ್ಸ್ ಅಥವಾ ಹೊತ್ತನ್ನು ಕೊಡ್ತಾನೆ. ಸಾಮಾಜಿಕ ಮೌಲ್ಯಗಳಂದ್ರೆ ಯಾವ್ದ್ಯಾವುದು? ಜಸ್ಟಿಸ್ ಆಗಿರ್ಬೋದು, ನ್ಯಾಯ ವ್ಯವಸ್ಥೆ ಆಗಿರ್ಬೋದು, ಡಿಗ್ನಿಟಿ ಆಗಿರಬೇಕು ಅಥವಾ ಸೊಸೈಟಲ್ ಹಾರ್ಮೋನಿ, ಸಮಾಜದಲ್ಲಿ ಒಳ್ಳೆಯ ಹಾರ್ಮೋನಿ ಇರುವಂಥದ್ದಾಗಿರ್ಬೋದು, ಇವೆಲ್ಲವೂ ಸಿಟಿಸನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಕನ್ಸ್ಯೂಮರ್ಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ನಮಗೆ ಇಂಪಾರ್ಟೆಂಟ್ ಇರೋದೇನು? ಸಿಟಿಸನ್ ವೆಲ್ಫೇರ್, ನಾಟ್ ಕನ್ಸ್ಯೂಮರ್ ವೆಲ್ಫೇರ್. ನಾವು ಯಾವುದೇ ಎಕನಾಮಿಕ್ ಪಾಲಿಸಿಗಳನ್ನು ರಚನೆ ಮಾಡ್ತಿರುವಾಗ ಸಿಟಿಸನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕು ಮತ್ತು ಅವನಿಗಿರುವಂಥ ಮೌಲ್ಯಗಳನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ಹೇಳಿರ್ತಾರೆ. ಮುಂದುವರೆದು ಕಾಂಪಿಟೇಷನ್ ಮಸ್ಟ್ ಬಿ ರೆಸ್ಟ್ರೈನ್ ಅಂದರೆ ಕಾಂಪಿಟೇಷನ್ ನಾವು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಡಾರ್ವಿನ್ನ ಥಿಯರಿ ಪ್ರಕಾರ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋದಕ್ಕಿಂತ ಈಗ ನೀವು ನೋಡ್ತಿರ್ಬೋದು ಕರೋನಾಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು. ಹೀಗಾಗಿ ಪ್ರತಿಯೊಂದು ದೇಶದಲ್ಲಿರುವಂಥ ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಕಂಟ್ರಿಗಳು ತನ್ನದೇ ಆದ ಒಂದು ವ್ಯಾಕ್ಸಿನ್ ಕಂಡಿದ್ದೀನಿ ಅಂತ ಹೋಗ್ತಿದ್ದಾರೆ. ಅದ್ರ ಬದಲು ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ಒಂದು ಸೈಂಟಿಫಿಕ್ ಟೀಮ್ ಅನ್ನು ರಚನೆ ಮಾಡಿ ಅದಕ್ಕೊಂದು ಫಂಡ್ಗಳನ್ನು ಕೊಟ್ಟರೆ ಅತಿ ಕಡಿಮೆ ಸಮಯದಲ್ಲಿ ಮತ್ತು ಇಡೀ ಪ್ರಪಂಚಕ್ಕೆ ಉಪಯೋಗವಂಥ ವ್ಯಾಕ್ಸಿನ್ನ ಕಂಡುಹಿಡಿಬೋದಲ್ವಾ? ಸೊ ಅದನ್ನೇ ಆರ್ಟಿಕಲ್ ಹೇಳ್ತಿದ್ದಾರೆ. ನಾವು ಒಬ್ಬನೇ ಆಗಿ ಓಡಾಡೋದಕ್ಕಿಂತ ಕಾಂಪಿಟೇಟಿವ್ ಅಥವಾ ಕೊಲ್ಯಾಬ್ರೇಷನ್ ಆ್ಯಕ್ಷನ್ ಮುಖಾಂತರ, ಕೊಲ್ಯಾಬ್ರೇಷನ್ ಮುಖಾಂತರ, ಸಂಯೋಜನೆ ಮುಖಾಂತರ ನಾವು ಕೆಲಸಗಳನ್ನು ಮಾಡಿದ್ರೆ ಆ ಕೆಲಸಗಳು ಈಗಿನ ನೆಲೆಗಟ್ಟಿನ ಸಮಾಜಕ್ಕೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಮುಂದುವರೆದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಯಾರೇ ಏನೇ ಕಂಡುಹಿಡಿದ್ರು ಅದು ಒಬ್ಬರ ಸುಸ್ತಾಗಬಾರ್ದು, ಸಮಾಜದ ಸ್ವತ್ತಾಗಬೇಕು ಅನ್ನೋದನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಟಿಕಲ್ನಲ್ಲಿ ಹೇಳ್ತಿದ್ದಾರೆ. ಸೊ ಮುಂದುವರೆದು ಈ ಆರ್ಟಿಕಲ್ನಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ 2008 ಬಗ್ಗೆ ಹೇಳ್ತಿದ್ದಾರೆ. ಅಂದರೆ 2008 ಇಸ್ವಿಯಲ್ಲಿ ಏನು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು, ಅವಾಗ ಜನಗಳ ಹತ್ರ ಲಿಕ್ವಿಡಿಟಿ ಇರಲಿಲ್ಲ, ಲಿಕ್ವಿಡಿಟಿ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ಸರ್ಕಾರಗಳು ಏನು ಮಾಡ್ತು, ಸರ್ಕಾರಗಳು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ತು. ಸರ್ಕಾರ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಜನಗಳ ಹತ್ರ ಪೀಪಲ್ಗೆ ಮನಿ ಸಿಕ್ತು. ಜನಗಳ ಹತ್ರ ದುಡ್ಡು ಬಂದಿದ ತಕ್ಷಣ ಏನು ಮಾಡ್ತಾರೆ, ಅವರು ಬೇಕಾಗಿರೋ ವಸ್ತುಗಳನ್ನೆಲ್ಲ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಲಿ ಸಪ್ಲೈ ಕೂಡ ನಾವು ಜಾಸ್ತಿ ಮಾಡಬೇಕು. ಸಪ್ಲೈ ಜಾಸ್ತಿ ಮಾಡಬೇಕಂದ್ರೆ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ನಾನು ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀನಿ, ಆಟೋಮೆಟಿಕ್ಲಿ ವೇಜಸ್ ಕೂಡ ಜಾಸ್ತಿ ಮಾಡ್ತೀನಿ. ವೇಜಸ್ ಜೊತೆಗೆ ಯಾರ್ಯಾರು ಎಂಪ್ಲಾಯ್ಮೆಂಟ್ಸ್ ಕೂಡ ಬೇಕಾಗುತ್ತೆ, ನಾವು ಎಂಪ್ಲಾಯ್ಮೆಂಟ್ಸ್ ಕೂಡ ಜಾಸ್ತಿ ಮಾಡ್ತೀವಿ. ಸೊ ಈ ರೀತಿ ದ ಲಿಕ್ವಿಡಿಟಿ ಏನು ಪ್ರಾಬ್ಲಮ್ ಆಗಿತ್ತು, ಸೊ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿದ ತಕ್ಷಣ ವೇಜ್ ಜಾಸ್ತಿ ಸಿಕ್ಕಿದ ತಕ್ಷಣ ಆಟೋಮೆಟಿಕ್ಲಿ ನಾನು ಬೈ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಈ ರೀತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನು ಪ್ರಾಬ್ಲಮ್ ಆಗಿತ್ತು ಲಿಕ್ವಿಡಿಟಿನ, ಲಿಕ್ವಿಡಿಟಿ ಎನ್ಶೋರ್ ಮಾಡಿ ಈ ಸಮಸ್ಯೆಯಿಂದ ಓವರ್ಕಮ್ ಮಾಡಿದ್ವಿ. ಬಟ್ ಕೋವಿಡಿಂದ ಆಗಿರುವಂಥ ಸಮಸ್ಯೆನೂ ಇದೇನಾ?
ಇದೇ ರೀತಿ ಗೌರ್ಮೆಂಟ್ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಮಾಡಿಬಿಟ್ರೆ ಈ ಸಮಸ್ಯೆಯಿಂದ ಹೊರಬರ್ಬೋದ ನಾವು, ಇದು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೋವಿಡ್ ಕ್ರೈಸಿಸ್ ಏನು ತೋರಿಸ್ತಿದೆ ಅಂತ ಹೇಳಿದ್ರೆ ಸಮಾಜದ ಆರ್ಥಿಕ ವ್ಯವಸ್ಥೆಯಲ್ಲಿರುವಂಥ ವೈಫಲ್ಯಗಳೇನು, ವ್ಯವಸ್ಥೆಯನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದೆ. ಸೊ ಇವಾಗ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಅಷ್ಟೇ ಸರಿ ಹೋಗಲ್ಲ, ನಾವು ರೀಡಿಸೈನ್ ಮಾಡಬೇಕು. ನಾವು ಯಾವ ರೀತಿ ನಮ್ಮ ಪಾಲಿಸಿಗಳನ್ನು ಲಾಂಚ್ ಮಾಡ್ತೀವಿ ಆ ಪಾಲಿಸಿಗಳನ್ನು ರೀಡಿಸೈನ್ ಮಾಡಬೇಕು. ಯಾವ ರೀತಿ ರೀಡಿಸೈನ್ ಮಾಡಬೇಕು? ಕೋವಿಡಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಎಫೆಕ್ಟ್ ಆಗಿದೆ, ಹದಗೆಟ್ಟಿದೆ. ಈ ಹದಗೆಟ್ಟಿರುವಂಥ ಎಕಾನಮಿಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ನಾವು ಸುಸ್ಥಿರ ಕಂಡೀಷನಿಗೆ ತಗೊಂಡು ಬರಬೇಕಂತ ಹೇಳಿದ್ರೆ ಯಾವ ರೀತಿ ಕ್ರಮಗಳನ್ನು ಸರ್ಕಾರ ಕೈಗೊಳ್ಬೇಕು? ಸರ್ಕಾರ ಮುಂದಿನ ಥರ ಡೊಮೈನ್ ಎಕ್ಸ್ಪರ್ಟ್ಸ್ ಅಥವಾ ಟ್ರೇಡ್ ಪಾಲಿಸಿಗಳನ್ನು ಟ್ರೇಡೋ ನೋಡ್ಕೊಳ್ತಾರೆ, ಆಟೋಮೊಬೈಲ್ ಸೆಕ್ಟರ್ ಅವ್ರ ಪಾಲಿಸಿಗಳನ್ನು ಮಾಡ್ಕೊಳ್ತಾರೆ, ಎಜುಕೇಷನ್ ಪಾಲಿಸಿ ಇನ್ನೊಬ್ರು ಮಾಡ್ತಾರೆ, ಈ ರೀತಿ ಬೇರೆ ಬೇರೆ ಪಾಲಿಸಿಗಳನ್ನು ಮಾಡಬೇಕಾ ಅಥವಾ ಎಲ್ಲರೂ ಒಟ್ಟಾರೆಯಾಗಿ ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಬರಬೇಕಾ ಅನ್ನೋದು. ಅದ್ರ ಜೊತೆಗೆ ನಾವು ಏನೇ ಸುಧಾರಣೆಗಳನ್ನ ತೆಗೆದುಕೊಂಡು ಬಂದರೂ, ಯಾವುದೇ ಸಿಸ್ಟಮ್ನಲ್ಲಿ ತೆಗೆದುಕೊಂಡು ಬಂದರೂ ಕೂಡ ಅದೆಲ್ಲವೂ ಒಂದೇ ಪ್ಯಾಟರ್ನಿಗೆ ಫಿಟ್ ಆಗೋ ಥರ ಇರಬೇಕು. ಮುಂದುವರೆದು ಸರ್ಕಾರ ಹೆಚ್ಚಿನ ಒತ್ತುಗಳನ್ನು ಇನೋವೇಷನ್ಸ್ಗೆ ಸ್ಪ್ರೆಂಡ್ ಮಾಡಬೇಕು, ಹೊಸ ಆಲೋಚನೆಗಳಿಗೆ ಒತ್ತು ಕೊಡಬೇಕು ಅಂತ ಹೇಳುತ್ತೆ. ಸೊ ಮುಂದುವರೆದು ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಆಲೋಚನೆ ಅಥವಾ ಹೊಸ ಆರ್ಥಿಕ ವ್ಯವಸ್ಥೆಯನ್ನು ರಚನೆ ಮಾಡಬೇಕಂಥ ಸಂದರ್ಭದಲ್ಲಿ ನಾವು ಯಾವ ಪರ್ಪಸ್ಸಿಗೋಸ್ಕರ ಮಾಡ್ತಿದ್ವಿ, ನಮ್ಮ ಉದ್ದೇಶವೇನು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡಬೇಕು. ಅಂದರೆ ಯಾರಿಗೋಸ್ಕರ ಮಾಡ್ತಿದ್ದೀವಿ, ಯಾಕೋಸ್ಕರ ಮಾಡ್ತಿದ್ದೀವಿ, ಅದರಿಂದ ಆಗುವಂಥ ಅನುಕೂಲಗಳೇನು ಅಂತ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡಬೇಕು. ಅಂದರೆ ಪರ್ಪಸನ್ನು ಕ್ಲಿಯರಾಗಿ ಹೇಳಬೇಕು ಅಂತ ಹೇಳಿದೆ. ಸೊ ಆರ್ಟಿಕಲ್ನ ನಾವೇನು ಹೇಳ್ಬೋದು ಅಂದರೆ, ಕೋವಿಡಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಎಕನಾಮಿಕ್ ಸಿಸ್ಟಮ್ ಆಗಿರ್ಬೋದು, ವಾಣಿಜ್ಯ ವ್ಯವಸ್ಥೆ ಅಥವಾ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಮನುಷ್ಯನ ಜೀವನ ಕ್ರಮ ಅಥವಾ ಜೀವನ ಶೈಲಿ, ಇವೆಲ್ಲವುದರಲ್ಲೂ ಬದಲಾವಣೆಗಳಾಗಿವೆ. ಈ ಬದಲಾವಣೆಗಳನ್ನು ನಾವು ಓವರ್ಕಮ್ ಮಾಡುವಂಥ ಹೊತ್ತಿನಲ್ಲಿ ಯಾವ ರೀತಿ ಯಾವ ಉದ್ದೇಶದಿಂದ ನಾವು ಓವರ್ಕಮ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಆರ್ಟಿಕಲ್ ನೋಡೋಣ, ದ ಮಾರ್ಕ್ ಆಫ್ ಜೀರೋ. ಈ ಆರ್ಟಿಕಲ್ನಲ್ಲಿ ಕೇರಳ ಗೌರ್ಮೆಂಟ್ ಕೋವಿಡ್ನ ತಡೆಗಟ್ಟುವಂಥ ನೆಲೆಗಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಿದೆ ಮತ್ತು ಎಷ್ಟು ಎಫಿಷಿಯಂಟಾಗಿ ಮೇ 1ನೇ ತಾರೀಕಿಂದ ಯಾವುದೇ ರೀತಿಯ ಕೋವಿಡ್ ಕೇಸ್ಗಳು ಅಲ್ಲಿ ರಿಜಿಸ್ಟರ್ ಆಗಿಲ್ಲ. ಇದಕ್ಕೆಲ್ಲ ಕಾರಣಗಳೇನು, ಕೋವಿಡ್ ಅಥವಾ ಕೇರಳ ಮಾಡೆಲ್ ಆಫ್ ಕೋವಿಡ್ ಕಂಟೈನ್ಮೆಂಟ್ ಅಂದರೆ ಏನು ಅಂತ ಈ ಆರ್ಟಿಕಲಲ್ಲಿ ನೋಡ್ತೀವಿ. ಸೊ ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ, WHO ಯಾವಾಗ ಒಂದು ಡಿಸೀಸನ್ನು ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡುತ್ತೆ ಅಂತ ಕೇಳ್ಬೋದು, ಮತ್ತು ಕೆಲವೊಂದು ಪದಗಳನ್ನು ನೀವು ಕೇಳ್ಕೋಬೇಕು. ಫರ್ಟಿಲಿಟಿ ರೇಟ್ ಅಂದರೆ ಏನು ಅಂತ ಕೇಳ್ಬೋದು. ಸೊ ಇದು ನಿಮಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆದರೆ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೇರಳ ಗವರ್ನೆನ್ಸ್ ಮಾಡೆಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ, ಮತ್ತು GS Paper 2 ಅಲ್ಲಿ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತಲ್ಲಿ ಕೂಡ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಶ್ಯೂ ಏನು ಇಲ್ಲಿ, ಫ್ಲಾಟಿನಿಂಗ್ ಆಫ್ ದ ಕರ್ವ್. ಅಂದರೆ ನೀವು ಮುಂಚೆ ನೋಡಿರ್ಬೋದು ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ವೈರಸ್ ಕೇಸ್ಗಳಿತ್ತು, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕೇರಳದು ನಂಬರ್ ಆಫ್ ಕೇಸಸ್ ಆಲ್ಮೋಸ್ಟ್ 0 ಆಗೋಗಿದೆ. ಅಂದರೆ ಫ್ಲಾಟ್ ಕರ್ವ್ ಹಿಂಗಿದ್ದು ಫ್ಲಾಟನ್ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಡೈಮೆನ್ಷನ್ ಏನು, ಕೇರಳ ಮಾಡೆಲ್ ಯಾವುದು ಅಂತ. ಈ ಆರ್ಟಿಕಲಿಂದ ಏನೇನು ಕಲಿತೀವಿ ಅಂತ ಹೇಳಿದ್ರೆ, ನಾವು ಕೇರಳ ಮಾಡೆಲಲ್ಲಿ ಯಾವ ರೀತಿ ವೈರಸ್ನ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟಿದ್ರು ಅಂತ ನೋಡ್ತೀವಿ. ಅದ್ರ ಜೊತೆಗೆ ಕೇರಳದಲ್ಲಿ ಯಾವ ರೀತಿಯ ಸೋಷಿಯಲ್ ಮತ್ತು ಪೊಲಿಟಿಕಲ್ ವಿಚಾರಧಾರೆಗಳಿವೆ, ಇದರಿಂದ ಯಾವ ರೀತಿ ಕೇರಳ ಸ್ಟೇಟ್ ಒಂದು ಯುನೀಕ್ ಸ್ಟೇಟ್ ಆಗಿದೆ, ವಿಶೇಷತೆಯನ್ನು ಒಳಗೊಂಡಿದೆ ಅಂತ ನೋಡ್ತೀವಿ. ಮುಂದುವರಿಯೋಕೆ ಮುಂಚೆ ಆರ್ಟಿಕಲ್ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋಣ. ಸಿ ಇಲ್ಲಿ ನೋಡ್ಬೋದು ನೀವು, ಮೇ 1ನೇ ತಾರೀಕಿನ ನಂತರ ಕೇರಳದಲ್ಲಿ ಯಾವುದೇ ಹೊಸ ಕೇಸ್ಗಳು ರಿಜಿಸ್ಟರ್ ಆಗಿಲ್ಲ. ಮುಂದುವರಿದು ಕೂಡ ಕೇಸ್ಗಳು ರಿಜಿಸ್ಟರ್ ಆಗ್ತಿಲ್ಲ ಅಂದರೆ ಏನರ್ಥ? ಕೇರಳ ಗವರ್ಮೆಂಟಿನ ಕಂಟೈನ್ಮೆಂಟ್ ಸ್ಟ್ರಾಟಜಿ, ಅಂದರೆ ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗುವಂಥ ತಡೆಗಟ್ಟುವಂಥ ಸ್ಟ್ರಾಟಜಿ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಕಂಟೈನ್ಮೆಂಟ್ ಸ್ಟ್ರಾಟಜಿ ಸ್ಟ್ರಾಂಗ್ ಆಗಿದೆ. ಮುಂದುವರಿದು ಈ ನೀವೆಲ್ಲ ನ್ಯೂಸಲ್ಲಿ ಕೇಳಿರ್ತೀರ, ಅತಿ ಹೆಚ್ಚು ಎಫೆಕ್ಟ್ ಆಗ್ತಿರೋದು ಯಾರಿಗೆ? ವೃದ್ಧರಿಗೆ ಅಂತ ಹೇಳ್ಬಿಟ್ಟು. ಬಟ್ ಅದೇ ಕೇರಳದಲ್ಲಿ ನೋಡೋಕೆ ಹೋದರೆ ನೀವು 93 ಅಥವಾ 88 ವಯಸ್ಸಾಗಿರುವಂಥ ವೃದ್ಧರು ಕೂಡ ಕೋವಿಡಿಂದ ರಿಕವರ್ ಆಗ್ತದೆ. ಅಂದರೆ ಕೇರಳದಲ್ಲಿ ಅತಿ ಹೆಚ್ಚಿನ ರಿಕವರಿ ರೇಟ್ಸ್ ಇದೆ. ಅಂದರೆ 462 ಪೀಪಲ್ ಇನ್ಫೆಕ್ಟ್ ಆಗಿರೋ ಅಷ್ಟು ಜನ ರಿಕವರ್ ಆಗ್ತಿದ್ದಾರೆ. ಅಂದರೆ ಕೇರಳದಲ್ಲಿ ರಿಕವರಿ ರೇಟ್ ತುಂಬ ಚೆನ್ನಾಗಿದೆ. ಅಂದರೆ ಸಾಯುವಂಥ ಸಂಖ್ಯೆ ಕಡಿಮೆ ಇದೆ, ಅಂದರೆ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಸೊ ಕೇರಳದಲ್ಲಿ ಫರ್ಟಿಲಿಟಿ ರೇಟ್ 6.0.6% ಇದೆ. ಅದೇ ಆಲ್ ಇಂಡಿಯಾ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ 3.3% ಇದೆ. ಸೊ ಕೇರಳ ಗೌರ್ಮೆಂಟ್ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣಗಳೇನು ಅಂತ ನೋಡೋಕೆ ಹೋಗೋಣ. ಮುಂದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಕೊರೋನಾ ವೈರಸ್ನ ಒಂದು ಪ್ಯಾಂಡಮಿಕ್ ಡಿಸೀಸ್ ಅಂತ ಅನೌನ್ಸ್ ಮಾಡಿದ ಕೂಡಲೇ ಕೇರಳ ಗೌರ್ಮೆಂಟ್ಸ್ ಕ್ರಮಗಳನ್ನು ಕೈಗೊಳ್ಳುತ್ತೆ. ಏನು ಮಾಡುತ್ತೆ? ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಸೆಂಟರ್ಸ್ ಆಗಿರ್ಬೋದು, ಮತ್ತು ಜನಗಳು ಅತಿ ಹೆಚ್ಚು ಸೇರುವಂಥ ಪ್ರದೇಶಗಳನ್ನು ಬ್ಯಾನ್ ಮಾಡ್ತಾರೆ, ಕಂಪ್ಲೀಟಾಗಿ ಶಟ್ ಡೌನ್ ಮಾಡ್ತಾರೆ. ಕೇರಳ ಗೌರ್ಮೆಂಟ್ ಇದನ್ನು ಮೊದಲನೇ ಸಲ ಮಾಡಿರುವಂಥದ್ದಲ್ಲ. 2018 ನಿಪಾ ವೈರಸ್ ಔಟ್ಬ್ರೇಕ್ ಆದಾಗಲೂ ಕೂಡ ಕೇರಳ ಗೌರ್ಮೆಂಟ್ ಇದೇ ಥರ ಇದನ್ನು ಕಂಟೈನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಈವನ್ ICMR ಕೂಡ, ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಕೇರಳ ಗೌರ್ಮೆಂಟ್ನ ಈ ಕ್ರಮಗಳಿಗೆ ತುಂಬ ಅಪ್ರಿಷಿಯೇಟ್ ಮಾಡಿದೆ, ಅನ್ಪ್ಯಾರಲಲ್ ಎಫರ್ಟ್ಸ್ ಅಂತ ಹೇಳಿದೆ. ಅದನ್ನು ಕೇರಳ ಮಾಡೆಲ್ ಅಂತ ಕರೀತಾರೆ. ಕೇರಳ ಮಾಡೆಲ್ ಅಂದರೆ ಇಷ್ಟೇ, ಕಂಟೈನ್ಮೆಂಟ್ ಮತ್ತು ಟೆಸ್ಟಿಂಗ್ ಸ್ಟ್ರಾಟಜಿಯನ್ನು ಚೆನ್ನಾಗಿದೆ ಅಂತ. ಮುಂದುವರೆದು ಕೇರಳ
ಯಾಕೆ ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದ್ರೆ, ಕೇರಳದಲ್ಲಿ ಅತಿ ಒಳ್ಳೆಯ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಿಂದ ಹಿಡಿದು, ಅಂದರೆ ವಿಲೇಜ್ ಲೆವೆಲಿರುವಂಥ ಪ್ರೈಮರಿ ಹೆಲ್ತ್ ಕೇರ್ ಸೆಕ್ಟರಿಂದ ಹಿಡಿದು ಅತಿ ಹೆಚ್ಚಿನ ಡಿಸ್ಟ್ರಿಕ್ಟ್ ಲೆವೆಲಿರುವಂಥ ಹೆಲ್ತ್ ಕೇರ್ ಸಿಸ್ಟಮ್ಸ್ ಕೂಡ ತುಂಬ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ ಅಂತ ಹೇಳ್ತಾರೆ. ಮತ್ತು ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಕೇರಳ ಗೌರ್ಮೆಂಟು ಎಪಿಡೆಮಿಯಾಲಜಿ ಅಂದರೆ ಯಾವುದೇ ಒಂದು ವೈರಸ್ಗಳು ಸ್ಪ್ರೆಡ್ ಆಗ್ತಿರುವಂತಹ ಸಂದರ್ಭದಲ್ಲಿ ಯಾವ ಪ್ರೋಟೋಕಾಲ್ಸ್ಗಳನ್ನು ಫಾಲೋ ಮಾಡಬೇಕಲ್ಲ ಅದನ್ನು ಚಾಚು ತಪ್ಪದೆ ಯಾವುದೇ ರೀತಿಯಾದ ವೈಲೇಟ್ ಮಾಡಿದ್ರೆ ಫಾಲೋ ಮಾಡ್ತು. ಹೀಗಾಗಿ ಅದು ಕಂಟ್ರೋಲಿಗೆ ತುಂಬ ಚೆನ್ನಾಗಿ ತೊಗೊಂಡ್ಕೊಂಡು ಬಂತು. ಸೊ ಮೂರನೇ ಪಾಯಿಂಟ್ ಬಂದು ಕೇರಳ ಜನಗಳಲ್ಲಿ ಹೈಜಿನಿಕ್ ಫ್ಯಾಕ್ಟರ್ ಅನ್ನೋದು ಅಥವಾ ಹೆಲ್ತಿ ಆಗಿರಬೇಕು ಅನ್ನೋ ಫ್ಯಾಕ್ಟರ್ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಮತ್ತು ನಾಲ್ಕನೇ ಪಾಯಿಂಟ್ ಬಂದು ಹೈ ಲಿಟ್ರಸಿ, ಕೇರಳದಲ್ಲಿ ಅತಿ ಹೆಚ್ಚಿನ ಸಾಕ್ಷರತೆ ಹೊಂದಿರುವಂಥ ಜನಗಳಿದ್ದಾರೆ. ಸೊ ಹೀಗಾಗಿ ಆ ಜನಗಳು ಈ ಕೋವಿಡ್ ಟೈಮ್ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ಮೆಷರ್ಸ್ನ ತುಂಬ ಚೆನ್ನಾಗಿ ಒಪ್ಕೊಂಡ್ರು. ಇವೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೇರಳದ ತನ್ನದೇ ಆಗಿ ಇರುವಂತಹ ಯುನೀಕ್ ಡೆವಲಪ್ಮೆಂಟಲ್ ಮಾಡೆಲ್. ಸೊ ಕೇರಳ ರೆವಲ್ಯೂಷನ್ಗೆ ಒಳಪಟ್ಟಿರುವಂಥ ರಾಜ್ಯವಾಗಿದ್ದು, ಅದೇ ಸೋಷಿಯಲ್ ರೆವಲ್ಯೂಷನ್ ಮತ್ತು ಡೆವಲಪ್ಮೆಂಟ್ಗೆ ಒಳಪಟ್ಟಿರೋ ರಾಜ್ಯವಾಗಿರೋದ್ರಿಂದ ಯಾವುದೇ ಒಂದು ಕ್ರೈಸಿಸ್ ಆದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ ಅಂದರೆ ಎಲ್ಲ ಪಾಲುದಾರರು ಏನಿದ್ದಾರೆ ಎಲ್ಲರೂ ಭಾಗವಹಿಸ್ತಾರೆ. ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬ್ಯೂರೋಕ್ರಾಟ್ಸ್ ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಿಟಿಸನಿಂದ ಹಿಡಿದು ಗವರ್ನೆನ್ಸ್ ಇರುವಂಥ ಪ್ರತಿಯೊಬ್ಬರು ಕೂಡ ಸ್ಟೇಕ್ ಹೋಲ್ಡರ್ಸ್ ಅಪ್ರೋಚ್ ಮುಖಾಂತರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಕೇರಳ ಹ್ಯಾಸ್ ಎ ಯುನೀಕ್ ಡೆವಲಪ್ಮೆಂಟಲ್ ಮಾಡೆಲ್. ಸೊ ಹೀಗಾಗಿ ಇದೇ ಸೇಮ್ ತತ್ವಗಳನ್ನು ಬೇರೆ ರಾಜ್ಯಗಳು ಅಡಾಪ್ಟ್ ಮಾಡಿಕೊಂಡ್ರು ಕೂಡ ಅವರಲ್ಲಿ ಈ ಸ್ಟೇಕ್ ಹೋಲ್ಡರ್ ಮಾಡೆಲ್ಸ್ ಇಲ್ದಿರೋ ಕಾರಣದಿಂದ ಬೇರೆ ರಾಜ್ಯಗಳು ಕೇರಳ ಹತ್ರ ಸಕ್ಸಸ್ಫುಲ್ ಆಗೋಕೆ ಸ್ವಲ್ಪ ಕಷ್ಟವಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಿದೆ. ನಾನಾಗಲೇ ಡಿಸ್ಕಸ್ ಮಾಡಿರುವಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಡೀಟೇಲ್ ಆಗಿ ಬರ್ದಿನಿ. ಅಂದರೆ ಕೇರಳದ ಕಂಟೈನ್ಮೆಂಟ್ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ, ಅದ್ರ ಜೊತೆಗೆ ರಿಕವರಿ ರೇಟ್ ಕೇರಳದ್ದು ತುಂಬ ಚೆನ್ನಾಗಿದೆ, ಆ್ಯಂಡ್ ಕೇರಳ ಪ್ರೊಆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ತು, ಅದ್ರ ಜೊತೆಗೆ ರೀಸನ್ಸ್ ಏನು ಕೇರಳ ಸಕ್ಸಸ್ ಆಗೋಕ್ಕೆ ಅಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಪ್ರೋಟೋಕಾಲ್ಸ್ಗಳನ್ನು ಚಾಚು ತಪ್ಪದೆ ಫಾಲೋ ಮಾಡಿತು, ಮತ್ತು ಶೈಕ್ಷಣಿಕ ಅಥವಾ ಜನಜಾಗೃತಿ ಚೆನ್ನಾಗಿತ್ತು, ಮತ್ತು ಹೆಲ್ತ್ ಸೀಕಿಂಗ್ ಹೈಜಿನಿಕ್ ಫ್ಯಾಕ್ಟರ್ಸ್ ಚೆನ್ನಾಗಿತ್ತು. ಸೊ ಹೀಗಾಗಿ ಕೇರಳ ಮಾಡೆಲ್ ಅಂದರೆ ಕಂಟೈನ್ಮೆಂಟ್ ಮತ್ತು ಸ್ಟ್ರಾಟಜಿ, ಅಂದರೆ ಯಾವ ರೀತಿ ವೈರಸ್ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟುತ್ತಾರೆ, ಅಟ್ ದ ಸೇಮ್ ಟೈಮ್ ವೈರಸ್ ಎಲ್ಲ ಡಿಟೆಕ್ಟ್ ಆದರೂ ಇಮಿಡಿಯೇಟ್ ಟೆಸ್ಟಿಂಗ್ ಮಾಡೋದ್ರಿಂದ ಕೇರಳ ಮಾಡೆಲ್ ತುಂಬ ಸಕ್ಸಸ್ಫುಲ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ, ಗೆಟಿಂಗ್ ಓವರ್ ದಿ ಪ್ಯಾಂಡಮಿಕ್ ಸ್ಟೇಜ್ ಫ್ರೈಟ್. ಅಂದರೆ ಕರೋನಾ ಡೆವಲಪ್ಮೆಂಟ್ನಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಅಥವಾ ಬೇರೆ ಬೇರೆ ಸ್ಥಿರಗಳಿದೆ ಅಥವಾ ಸ್ಟೇಜಸ್ಗಳಿವೆ. ಈ ಸ್ಟೇಜಸ್ನಲ್ಲಿ ಭಾರತ ಈಗ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜಿಗೆ ರೀಚ್ ಆಗಿದ್ದೀವಿ, ಆದರೂ ಕೂಡ ಭಾರತ ದೇಶ ಇದನ್ನು ಒಪ್ಕೊಳ್ತಿಲ್ಲ ಅನ್ನೋದು ಈ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮತ್ತು ಭಾರತ ದೇಶ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜಲ್ಲಿದ್ದೀವಿ ಅಂತ ಒಪ್ಕೊಳ್ಳೋದ್ರಿಂದ ಭಾರತದ ಹೆಲ್ತ್ ವ್ಯವಸ್ಥೆ ಅಥವಾ ಹೆಲ್ತ್ ವ್ಯವಸ್ಥೆಯ ಇಂಟಿಗ್ರಿಟಿನ ಯಾವ ರೀತಿ ಕಾಪಾಡ್ಬೋದು ಅಂತ ಈ ಆರ್ಟಿಕಲಲ್ಲಿ ನೋಡ್ತೀವಿ. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಏನು ಹೇಳ್ಬೋದು ಅಂದರೆ, ಕರೋನಾ ವೈರಸ್ನಲ್ಲಿರುವಂತಹ ಪ್ಯಾಂಡಮಿಕ್ ಸ್ಟೇಜಸ್ ಅಂದರೆ ಬೇರೆ ಬೇರೆ ಸ್ಟೇಜಸ್ ಏನು, ಅದರ ಡೆಫಿನೇಷನ್ಸ್ಗಳೇನು ಅಂತ ಕೇಳ್ಬೋದು. ಬಟ್ ಅದರ ಮೇನ್ ಸ್ಟೇಜಲ್ಲಿ ಬಂದಾಗ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತಿಗೆ ಬರುತ್ತೆ. ಆರ್ಟಿಕಲ್ನ ನೀವು GS Paper 4 ಹೆಚ್ಚಿನಾಗಿ ಉಪಯೋಗಿಸ್ಕೋಬೋದು. ಯಾಕಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜ್ ಒಪ್ಕೊಂಡು ಬಂದಿದ್ರು ಕೂಡ ನಾವು ನಮ್ಮ ಭಾರತ ದೇಶದ ಇಮೇಜ್ ಏನಾಗುತ್ತೆ ಅನ್ನೋ ಕಾರಣದಿಂದ ಒಪ್ಕೊಳ್ತಿಲ್ಲ ನಾವು. ಇದರಿಂದ ನಮ್ಮ ಮಾರಲ್ ವ್ಯಾಲ್ಯೂಗಳು ಅಥವಾ ನಮ್ಮ ಮಾರಲ್ ಸ್ಟ್ಯಾಂಡಿಂಗ್ ಏನಿದೆ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಸೊ ಇದು ನಿಮಗೆ GS Paper 4 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದುವರೆದು ಯಾವ ಇಶ್ಯೂಗೆ ಸಂಬಂಧಪಟ್ಟಿದ್ದು, COVID-19 ಸಂಬಂಧಪಟ್ಟದ್ದು, ಆ್ಯಂಡ್ ಡೈಮೆನ್ಷನ್ ಏನು ಕಮ್ಯುನಿಟಿ ಅಂದರೆ ಸಮಾಜದಲ್ಲಿ ಟ್ರಾನ್ಸ್ಮಿಷನ್ ಆಗೋದ್ರ ಬಗ್ಗೆ ಹೇಳ್ತಿದ್ದೀವಿ. ಇಲ್ಲಿ ಆರ್ಟಿಕಲಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಬೇರೆ ಬೇರೆ ಕೇಸಸ್ಗಳು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ನೋಡ್ತಿದ್ದೀವಿ. ಮುಂದುವರೆದು ಕಮ್ಯುನಿಟಿ ಟ್ರಾನ್ಸ್ಮಿಷನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರೆ, ಭಾರತ ದೇಶದಲ್ಲಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತ ನೋಡ್ತೀವಿ. ಸೊ ಈ ಆರ್ಟಿಕಲ್ನಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಅವರು ಬೇರೆ ಬೇರೆ ಕೇಸ್ಗಳು ಅಂದರೆ ಯಾವ ರೀತಿ ಡಾಕ್ಟರ್ಸಿಗೆ ಗೊತ್ತಿಲ್ಲದಾರೆ ಬಲಿಪಶುಗಳಾಗ್ತಿದ್ದಾರೆ, ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇದೆ ಅಂತ ಗೊತ್ತಿಲ್ಲದಾರೆ ಬಲಿಪಶುಗಳಾಗ್ತಿದ್ದಾರೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ಕೇಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕೇಸ್ಗಳನ್ನು ನೀವು ಎಕ್ಸಾಮ್ನಲ್ಲಿ ಎಲ್ಲೂ ಕೋಟ್ ಮಾಡೋಕ್ಕಾಗದಿರೋ ಕಾರಣದಿಂದ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಇದ್ರ ಬದಲು ಕೊರೋನಾದ ಬೇರೆ ಬೇರೆ ಸ್ಟೇಜಸ್ಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಸ್ಟೇಜ್ 1 ಅಂದರೆ ಇಂಪೋರ್ಟೆಡ್ ಕೇಸಸ್ ಅಂತ ಕರಿತೀವಿ. ನೀವು ನೋಡಿರ್ಬೋದು, ನಮ್ಮಲ್ಲಿ ಕರೋನಾ ಬಂದಿದ ತಕ್ಷಣ ಫಸ್ಟ್ ಆಟೋಮ್ಯಾಟಿಕ್ಲಿ ಏರ್ಪೋರ್ಟ್ಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗನ್ನು ಶುರು ಮಾಡಿದ್ರು. ಅಂದರೆ ಯಾರೇ ಒಬ್ಬರು ಫಾರಿನ್ ದೇಶಗಳಿಂದ ಬರ್ತಿರುವಂಥ ವ್ಯಕ್ತಿಗಳನ್ನು ಫಸ್ಟ್ ಸ್ಕ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರು, ಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಕರೋನಾ ಅನ್ನೋದು ಶುರು ಆಗಿದ್ದು ಚೈನಾಯಿಂದ, ಅಂದರೆ ಚೈನಾಯಿಂದ ಬೇರೆ ಬೇರೆ ದೇಶಗಳಿಗೆ ಸ್ಪ್ರೆಡ್ ಆಗಿ, ಸೊ ಬೇರೆ ಯಾವುದೇ ದೇಶಗಳಿಂದ ಭಾರತಕ್ಕೆ ಬರ್ತಿದ್ರೆ ಕೇಸ್ನ ಅದನ್ನು ಇಂಪೋರ್ಟೆಡ್ ಕೇಸ್ ಅಂತ ಕರಿತೀವಿ. ಅಂದರೆ ಅವರಿಂದ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಿರೋದನ್ನ ಇಂಪೋರ್ಟೆಡ್ ಅಂತ ಕರಿತೀವಿ. ಎರಡನೇದೇನು, ಸ್ಟೇಜ್ 2 ಲೋಕಲ್ ಟ್ರಾನ್ಸ್ಮಿಷನ್. ಅಂದರೆ ಈಗ ಒಬ್ಬ ಫಾರಿನಿಂದ ಬಂದಿರ್ತಾನೆ, ಫಾರಿನಿಂದ ಬಂದು ಅವ್ನು ಮನೇಲಿ ಉಳ್ಕೊಂಡಿರ್ತಾನೆ, ಅವ್ನ ಸಿಂಪ್ಟಮ್ಸು ಏರ್ಪೋರ್ಟಲ್ಲಿ ಗೊತ್ತಾಗಲ್ಲ, ಅದಾದ ನಂತರ ಅವನಿಗೆ ಸಿಂಪ್ಟಮ್ಸ್ ಸಿಕ್ಕಾಗುತ್ತೆ. ಸೊ ಅವ್ನ ಮನೇಲಿರುವಂಥವ್ರಿಗೆಲ್ಲ ಇದು ಸ್ಪ್ರೆಡ್ ಆಗುತ್ತೆ. ಅಂದರೆ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದ ಕಾರಣದಿಂದ ಅವನಿಗೆ ಕರೋನಾ ಬಂದಿದ್ದು, ಅವನು ನಮ್ಮ ಮನೆಯವ್ರಿಗೆಲ್ಲ ಸ್ಪ್ರೆಡ್ ಮಾಡೋದ್ರಿಂದ ಲೋಕಲ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಓಕೆ, ಮುಂದುವರಿದೇನು, ಸ್ಟೇಜ್ 3 ಅಥವಾ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸಿ ಇವಾಗ
ಎಯಿಂದ ಬಿಗೆ ಬಂದರೆ, ಸೊ ಎಯಿಂದ ಬಿಗೆ ಬಂದರೆ ಏನಂತ ಕರಿತೀವಿ, ಬಿಗೆ ಯಾರಿಂದ ಬಂತು, ಎಯಿಂದ ಬಂತು ಅಂತ ಕರಿತೀವಿ. ಓಕೆ, ಸೊ ಕರೋನಾ ಹೇಗೆ ಬಂದಿದೆ ಬಟ್ ಯಾರಿಂದ ಬಂತು ಅಂತ ಗೊತ್ತಿಲ್ಲ ನಮಗೆ. ಅವಾಗ ನಾವೇನು ಮಾಡ್ತೀವಿ, ಯಾರಿಂದ ಬಂದಿರುತ್ತೆ, ಸಮಾಜದಿಂದ ಬಂದಿರುತ್ತೆ ಅಥವಾ ಕಮ್ಯುನಿಟಿಯಿಂದ ಬರುತ್ತೆ. ಸೊ ಈ ಥರ ಬರೋದನ್ನು ನಾವು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಎ ಗಾಟ್ ಇನ್ಫೆಕ್ಟೆಡ್ ಬಿಕಾಸ್ ಆಫ್ ದಿ ಕಮ್ಯುನಿಟಿ, ಅದನ್ನೇ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅಂದರೆ ಈ ವ್ಯಕ್ತಿ ಬೇರೆ ಕಂಟ್ರಿಗೂ ಹೋಗಿರಲ್ಲ ಅಥವಾ ಬೇರೆ ಕಂಟ್ರಿಗೆ ಹೋಗಿರೋಂಥ ವ್ಯಕ್ತಿ ಜೊತೆ ಒಡನಾಟನೂ ಇಟ್ಕೊಂಡಿರಲ್ಲ, ಬಟ್ ಇವನಿಗೆ ಯಾರಿಂದನೋ ಬಂದಿರುತ್ತೆ, ಅದನ್ನು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಮುಂದುವರೆದು ಸ್ಟೇಜ್ ಫೋರ್. ಸ್ಟೇಜ್ ಫೋರ್ನ ಎಪಿಡೆಮಿಕ್ ಅಂತ ಕರಿತೀವಿ. ಇದು ಲಾಸ್ಟ್ ಮತ್ತು ವರ್ಸ್ಟ್ ಸ್ಟೇಜ್ ಆಫ್ ಡಿಸೀಸ್. ಓಕೆ, ಇಲ್ಲಿ ಇದಕ್ಕೊಂದು ಎಂಡ್ ಪಾಯಿಂಟ್ ಅನ್ನೋದು ಇಲ್ದಿರೋ ಥರ ಆಗೋಗ್ಬಿಡುತ್ತೆ, ಅದನ್ನು ಎಪಿಡೆಮಿಕ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು, ಮೊದಲನೇದಾಗಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಒಪ್ಕೋಬೇಕು. ಸರ್ಕಾರ ಒಪ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಸರ್ಕಾರದ ಇಮೇಜ್ ಅಥವಾ ಗೌರ್ನಮೆಂಟ್ ಇಂಡಿಯಾದು ಇಮೇಜ್ ಕಡಿಮೆ ಆಗಲ್ಲ. ಓಕೆ, ಸೊ ಅದರಿಂದ ಇನ್ನೊಂದೇನು ಅನುಕೂಲ ಏನಾಗುತ್ತೆ ಅಂದರೆ, ಹೆಲ್ತ್ ಪ್ರೊಫೆಷನಲ್ಸ್ ಅಂದರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ಗಳಾಗಿರ್ಬೋದು, ಅವ್ರನ್ನಲ್ಲಿ ಹೆಚ್ಚಿನ ಅವೇರ್ನೆಸ್ ಉಳ್ಕೊಳ್ಳುತ್ತೆ, ಅವ್ರಿಗೊಂದು ಮಾರಲ್ ಬೂಸ್ಟಿಂಗ್ ಸಿಗುತ್ತೆ. ಓಕೆ, ಕರೋನಾ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಿದೆ, ಹೀಗಾಗಿ ಅವ್ರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಮುಂದುವರೆದು ಈ ಕರೋನಾ ನಾವು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಿದೆ ಅಂತ ಒಪ್ಕೊಳ್ಳದೇ ಇರೋದ್ರಿಂದ ಎಷ್ಟೊಂದು ಜನ ಹೆಲ್ತ್ ವರ್ಕರ್ಸ್ ಅಥವಾ ನರ್ಸಸ್ಗಳಿಗೆ ಡಿಸೀಸಸ್ ಕೂಡ ಸ್ಪ್ರೆಡ್ ಆಗ್ತಿದೆ. ಸೊ ಈ ಡಿಸೀಸಸಿಂದ ಮ್ಯಾನ್ ಪವರ್ ಏನು ಕಳ್ಕೊತಾ ಇದ್ದೀವಿ ನಾವು, ಅದು ಕೂಡ ಕಡಿಮೆ ಆಗುತ್ತೆ. ಮುಂದುವರೆದು ನಾವು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಕರೆಕ್ಟಾಗಿರುವಂತಹ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ ಕೊಡೋದ್ರಿಂದ ಈ ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ, ಬೂಸ್ಟ್ ವೇಜಸ್ ಟು ಸ್ಟಿಮ್ಯುಲೇಟ್ ಇಂಡಿಯಾಸ್ ಗ್ರೋತ್. ಅಂದರೆ ಇಂಡಿಯಾದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ಕೊಡ್ತಿರುವಂಥ ಸಂಬಳಗಳನ್ನು ಜಾಸ್ತಿ ಮಾಡಬೇಕು. ಬಟ್ ನಾವೇನು ಮಾಡ್ತಿದ್ದೀವಿ, ಬಿಕಾಸ್ ಕೆಲಸಗಳಿಲ್ಲದೆ ಕಾರಣದ್ರೆ ಸಂಬಳಗಳನ್ನು ಕಟ್ ಮಾಡ್ತೀವಿ. ಸಂಬಳ ಕಟ್ ಮಾಡೋದಕ್ಕಿಂತ ನಾವು ಸಂಬಳಗಳನ್ನ ಜಾಸ್ತಿ ಮಾಡೋದ್ರಿಂದ ಗ್ರೋತ್ ಆಟೋಮೆಟಿಕ್ಲಿ ಆಗುತ್ತೆ ಅಂತ ಹೇಳಿ ಆರ್ಟಿಕಲಲ್ಲಿ ನೋಡ್ತೀವಿ. ಸೊ ಇದಕ್ಕೆ ಮುಂಚೆ ಪ್ರಿಲಿಮ್ಸ್ನಲ್ಲಿ ಯಾವ ರೀತಿ ಕೇಳ್ಬೋದು ಈ ಪರ್ಟಿಕ್ಯುಲರ್ ಆರ್ಟಿಕಲ್ ಅಂತ ಹೇಳಿದ್ರೆ, ಸೊ ಭಾರತದಲ್ಲಿರುವಂಥ ಎಕನಾಮಿಕ್ ಸಿಸ್ಟಮ್ ಅಥವಾ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಏನು, ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಅಂದರೆ ಏನು, ಮತ್ತು ಭಾರತದ ಎಂಪ್ಲಾಯ್ಮೆಂಟ್ ಸ್ಥಿತಿಗತಿಗಳೇನು, ಯಾವ್ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ಸ್ ಅಂತ ಕರಿತೀವಲ್ಲ, ಯಾವ್ಯಾವ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ಸ್ ಏನಿದೆ, ಮತ್ತು ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಅಂದ್ರೇನು, ಅನ್ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಅಂದರೆ ಏನು, ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಸಿಸ್ಟಮ್ನಲ್ಲಿ ಎಷ್ಟು ಜನ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ. ಸೊ ಇವೆಲ್ಲದರ ಬಗ್ಗೆ ನಿಮಗೆ ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು, ಅಂದರೆ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಅದೇ ಮೇನ್ಸ್ಗೆ ಸಂಬಂಧಪಟ್ಟಂತೆ ಬಂದಂದರೆ ಇಂಡಿಯನ್ ಎಕಾನಮಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಎಂಪ್ಲಾಯ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್, ಮತ್ತು ಇಶ್ಯೂಸ್ ಅದರ್ ಇಶ್ಯೂಸ್ ಇನ್ವಾಲ್ವ್ಡ್, ಇದ್ರ ಬಗ್ಗೆ ಕೇಳ್ಬೋದು. ಸೊ ಇಲ್ಲಿನ ಇಶ್ಯೂ ಯಾವುದು, ಕೋವಿಡ್ 19 ಕ್ರೈಸಿಸ್. ಡೈಮೆನ್ಷನ್ ಏನು ಅಂದರೆ, ಕೋವಿಡ್ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅಂದರೆ ಸುಸ್ಥಿರ ಕಂಡೀಷನಿಗೆ ತೆಗೆದುಕೊಳ್ಬರ್ಬೇಕು ಅಂದರೆ ಯಾವ ರೀತಿ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನೋದು ನೋಡ್ತೀವಿ. ಸೊ ಈ ಇದರಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ ಏನು ಕಲಿತೀವಿ ಆರ್ಟಿಕಲ್ ಅಂತ ಹೇಳಿದ್ರೆ, ನೇಚರ್ ಆಫ್ ವರ್ಕ್ ಫೋರ್ಸ್ ಅಂದರೆ ನಮ್ಮಲ್ಲಿರುವಂಥ ಎಂಪ್ಲಾಯ್ಮೆಂಟ್ ಸಿಸ್ಟಮ್ಸ್ನಲ್ಲಿ ಯಾವ ರೀತಿ ಆರ್ಗನೈಸ್ಡ್ ಇದ್ದಾರಾ, ಅನ್ಆರ್ಗನೈಸ್ಡ್ ಇದ್ದಾರಾ, ಇವೆಲ್ಲದ್ರ ಬಗ್ಗೆ ನೋಡ್ತೀವಿ. ಮುಂದುವರೆದು ಸೊ ಯಾವ ರೀತಿ ನಾವು ಸ್ಟಿಮ್ಯುಲಸ್ನ ತೆಗೆದುಕೊಂಡು ಬರಬೇಕು ಅಂದರೆ ಯಾವ ಕ್ರಮಗಳನ್ನು ಕೈಗೊಳ್ಬೇಕು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದಕ್ಕೆ ಅಥವಾ ಕನ್ಸಂಪ್ಷನ್ ಜಾಸ್ತಿ ಮಾಡೋದಕ್ಕೆ ಅಂತ ನೋಡ್ತೀವಿ. ಈ ಆರ್ಟಿಕಲ್ ನಿಮಗೆ ಎಸ್ಪೆಷಲಿ ಮೇನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಎಸ್ ಎ ಪರ್ಸ್ಪೆಕ್ಟಿವಲ್ಲಿ ಬರೀಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಆರ್ಟಿಕಲ್ನ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಮೊದಲೇ ಪ್ಯಾರಾಗ್ರಾಫ್ನಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ವರ್ಕರ್ಸ್ ಹತ್ರ ಈ ಬಡತನ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಬಡತನ ಯಾವ ರೀತಿ ಹೋಗ್ಲಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿರುವಂಥ ಸಂದರ್ಭದಲ್ಲಿ, ಸೊ ಈ ನಿಟ್ಟರ್ಸ್ ಅನ್ನೋರು ಈ ಒಂದು ಫ್ರೇಮ್ ವರ್ಕ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ಸಂಬಳಗಳನ್ನು ಜಾಸ್ತಿ ಕೊಡಿ. ಸೊ ಯಾವಾಗ ನೀವು ಸಂಬಳ ಜಾಸ್ತಿ ಕೊಡ್ತೀರಾ, ಆಟೋಮೆಟಿಕ್ಲಿ ಅವರು ಸಂಬಳ ಜಾಸ್ತಿ ಸಿಕ್ಕಿದ ತಕ್ಷಣ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಬೈ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲರ ಹತ್ರ ದುಡ್ಡು ಬರುತ್ತೆ. ಸೊ ಹೀಗಾಗಿ ಎಲ್ಲರಿಗೂ ಫುಲ್ ಎಂಪ್ಲಾಯ್ಮೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಮೊದಲನೇ ಪಾಯಿಂಟ್. ಮುಂದುವರೆದಲ್ಲಿ ಒಂದು ಇಮೇಜ್ ನೋಡ್ತೀರಾ, ಇವರೆಲ್ಲರೂ ಮೈಗ್ರೆಂಟ್ ಲೇಬರರ್ಸು, ಒಂದು ಬಾಳೆಣೆಗೋಸ್ಕರ ಇವರು ಎಷ್ಟು ಕಷ್ಟಪಡ್ತೀರಂತ ನೋಡ್ತೀರಾ. ಸೊ ನಿಮಗೆ ಅನ್ನಿಸಲ್ವಾ, ಭಾರತದ ವರ್ಕಿಂಗ್ ಕ್ಲಾಸ್ ಅಂದರೆ ಇಂಡಿಯಾಸ್ ವರ್ಕಿಂಗ್ ಕ್ಲಾಸ್ಗೆ ಒಂದು ರೀತಿಯಾದ ಕಂಫರ್ಟಬಲ್ ಜೀವನ ಇದೆ, ಅವಶ್ಯಕತೆ ಇದೆ, ಅಥವಾ ಯಾವುದೇ ರೀತಿಯಾದ ಒಂದು ಅನುಕೂಲಗಳನ್ನು ಅವ್ರಿಗೆ ಮಾಡಿಕೊಡ್ಬೇಕು ಅನ್ಸುತ್ತಲ್ವಾ. ಸೊ ನೋಡಿ, ಇಮೇಜ್ ನೋಡಿದ್ರೆ ಅವರ ಇವತ್ತಿನ ಸ್ಥಿತಿ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದುವರೆದ ಇಲ್ಲಿ ಪಾಯಿಂಟ್ ನೋಡ್ಬೋದು ನೀವು, ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂಥೇಳಿ. ಅಂದರೆ ನಾವು ಮೊದಲನೇದಾಗಿ ವೇಜಸ್ಗಳನ್ನು, ಅಂದರೆ ನಾವು ಕೊಡ್ತಿರುವಂಥ ಸ್ಯಾಲ್ರಿಗಳನ್ನು ಜಾಸ್ತಿ ಮಾಡಬೇಕು. ಸ್ಯಾಲ್ರಿ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಡೆವಲಪ್ಮೆಂಟ್ ಹೆಂಗೆ ಆಗ್ತಿದೆ ಅಂದರೆ, ರೀಜನಲ್ ಡೆವಲಪ್ಮೆಂಟ್ ಅನ್ನೋದೇ ಆಗ್ತಿಲ್ಲ, ಅಂದರೆ ಎಲ್ಲ ಕಡೆ ಬೆಳವಣಿಗೆಗಳು ಸಮಾನವಾಗಿ ಆಗ್ತಿಲ್ಲ. ಸೊ ಹೀಗಾಗಿ ಯಾವ ಈ ರಾಜಸ್ಥಾನ ಆಗಿರ್ಬೋದು ಅಥವಾ ಉತ್ತರ ಪ್ರದೇಶದಿಂದ ಬಿಹಾರದಿಂದ ಮೈಗ್ರೆಂಟ್ ಲೇಬರ್ಸ್ ಮುಂಬೈ ಬೆಂಗಳೂರು ಈ ಥರ ಪ್ರದೇಶಗಳಿಗೆ ಬಂದು ವರ್ಕ್ ಮಾಡ್ತಿದ್ದಾರೆ. ಏನಾಗಿ ವರ್ಕ್ ಮಾಡ್ತೀರಾ, ಡ್ರೈವರ್ಸ್ ಆಗಿ, ಡೊಮೆಸ್ಟಿಕ್ ಹೆಲ್ಪರ್ಸ್ ಆಗಿ, ಸೆಕ್ಯೂರಿಟಿ ಗಾರ್ಡ್ಸ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ನಮ್ಮ ಡೆವಲಪ್ಮೆಂಟಲ್ ಮಾಡೆಲ್ ಯಾವ ರೀತಿ ಇರಬೇಕು, ಮುಂಬೈಲಿರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಯುಪಿಯಲ್ಲಿರುವಂಥ ವ್ಯಕ್ತಿ ತನ್ನದೇ ಆದ ರಾಜ್ಯದಲ್ಲಿ ತನ್ನ ಬೆಳವಣಿಗೆಗಳನ್ನು, ತನ್ನ ಬೇಕಾಗಿರುವಂಥ ಅನುಕೂಲಗಳನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಅಥವಾ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ಡೆವಲಪ್ಮೆಂಟಲ್ ಮಾಡೆಲ್ ಡೆವಲಪ್ ಆಗಬೇಕು ಅನ್ನೋದು ಇನ್ನು ಆರ್ಟಿಕಲಲ್ಲಿ ನೋಡ್ತೀವಿ. ಮುಂದುವರೆದು ಈ ನಮ್ಮ ಮೈಗ್ರೆಂಟ್ ಲೇಬರರ್ಸ್ ಬಗ್ಗೆ ಏನು ಫ್ಯಾಕ್ಟ್ಸ್ ಇದೆ
ಮಾತ್ರ ರೆಗ್ಯುಲರ್ ವರ್ಕರ್ಸ್. ರೆಗ್ಯುಲರ್ ವರ್ಕರ್ಸ್ ಅಂದ್ರೇನು, ಅವ್ರಿಗೊಂದು ಪಿ ಎಫ್ ಒ, ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಸಿಗುತ್ತೆ. ಈ ಬಿಟ್ಟು ಅಂದರೆ 12.3% ಬಿಟ್ಟು ಮಿಕ್ಕಿದ 88% ಪೀಪಲ್ಗೆ ಯಾವುದೇ ರೀತಿಯಾದ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇಲ್ಲ. ಓಕೆ, ಅದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡ್ಬೋದು ನೀವು ಅಂತ ಹೇಳಿದ್ರೆ, 2011 ಸೆನ್ಸಸ್ ಪ್ರಕಾರ 54.3 million ಪರ್ಸನ್ಸ್ ಏನಿದ್ದಾರೆ ಅವರು ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ಗಳಿಗೆ ಕೆಲಸಕ್ಕೋಸ್ಕರ ಹೋಗ್ತಿದ್ದಾರೆ. ಅದರಲ್ಲೂ ಹಾರ್ಟ್ ಲ್ಯಾಂಡ್ ಆಫ್ ಸ್ಟೇಟ್ಸ್ ಅಂದರೆ ಯಾವುದ್ಯಾವುದು, ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಿಂದ ಅತಿ ಹೆಚ್ಚು ಜನ ಹೋಗ್ತಿದ್ದಾರೆ. ಸೊ ಇಲ್ಲಿ ನೀವು ಪರ್ಸೆಂಟೇಜ್ ನೋಡ್ತಾ ಹೋರೆ ನಿಮ್ಗೆ ಅರ್ಥ ಆಗುತ್ತೆ, ಬರೀ 4 states ಆಲ್ಮೋಸ್ಟ್ 48.9% ಅಂದರೆ ಆಲ್ಮೋಸ್ಟ್ 50% ಅಷ್ಟು ಜನ ಈ 4 states ಬೇರೆ ರಾಜ್ಯಗಳಿಗೆ ಹೋಗ್ತಿದ್ದಾರೆ. ಓಕೆ, ಸೊ ಇವರು ಅವ್ರ ದೇಶ ಅವರ ರಾಜ್ಯಗಳನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗ್ತಿದ್ದಾರೆ ಅಂದರೆ ಆಟೋಮ್ಯಾಟಿಕ್ಲಿ ಇಲ್ಲಿ ನೀವು ಒಂದು ಫ್ಯಾಕ್ಟ್ ನೋಡ್ಬೋದು, 2005 ಮತ್ತು 2018 19.3 ಮಿಲಿಯನ್ ಪೀಪಲ್ ಅಗ್ರಿಕಲ್ಚರ್ನ ಬಿಟ್ಟಿದ್ದಾರೆ. ಅಂದರೆ ಅವರು ಅಗ್ರಿಕಲ್ಚರ್ನ ಯಾವುದೇ ರೀತಿಯಾದ ಅವ್ರಿಗೆ ಪ್ರಾಫಿಟ್ ಸಿಗ್ದಿರೋ ಕಾರಣ ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ಯಾವುದೋ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಅಗ್ರಿಕಲ್ಚರ್ ಕೂಡ ಕುಂಠಿತವಾಗಿ ಬೆಳೀತಿದೆ. ಅಂದರೆ ಓಕೆ, ಸಿಟಿಗೆ ಹೋಗಿ ಏನು ಮಾಡ್ತಿದ್ದಾರೆ ಅವರು, ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಡ್ರೈವರ್ಸಾಗಿ ವರ್ಕ್ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸಾಗಿ ವರ್ಕ್ ಮಾಡ್ತಾರೆ. ಅಂದರೆ ಸಿಟಿಯಲ್ಲಿರುವಂಥ ಲೋಯರ್ ಕ್ಲಾಸ್ ಲೋಯೆಸ್ಟ್ ಕ್ಲಾಸಾಗಿ ಅವ್ರು ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಅವ್ರ ಸ್ಥಿತಿ, ಸೊ ಈಗ ಆ ಸ್ಥಿತಿಗಳನ್ನು ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ COVID-19 ಆಗಿರೋದ್ರಿಂದ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ರೂರಲ್ ಮೈಗ್ರೆಂಟ್ಸ್, ಅಂದರೆ ಯಾರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆಗೆ ಬಂದಿರ್ತಾರೆ, ಅವರು ಅತಿ ಹೆಚ್ಚು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿದ್ದಾರೆ. ಓಕೆ, COVID-19 ಸಮಸ್ಯೆ ಅಥವಾ ಲಾಕ್ಡೌನ್ ಕಡಿಮೆ ಆದ ನಂತರ ಎಕನಾಮಿ ಅಥವಾ ಆರ್ಥಿಕ ವ್ಯವಸ್ಥೆ ಸುಸ್ಥಿರಕ್ಕೆ ಬರುತ್ತಾ ಅಥವಾ ಈ ಜನಗಳಿಗೆಲ್ಲ ಮತ್ತೆ ಕೆಲಸಗಳು ಸಿಗುತ್ತಾ, ಇದು ತುಂಬ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಈ ಆರ್ಟಿಕಲಲ್ಲಿ ನೀವು ನೋಡ್ಬೋದು, ಎಕನಾಮಿ ಲಾಕ್ಡೌನ್ ಲಿಫ್ಟ್ ಮಾಡಿದ ಮೇಲೆ ಕೂಡ ಕೆಲವೊಂದು ಕಂಪ್ನಿಗಳ ತನ್ನ ಮುಂಚಿನ ಕಂಡೀಷನ್ಸ್ ಏನಿತ್ತು, ಮುಂಚಿನ ಕೆಪ್ಯಾಸಿಟಿ ಅಂದರೆ ಮುಂಚಿನ ನಂಬರ್ ಆಫ್ ಎಂಪ್ಲಾಯೀಸ್ ಈಕ್ವಲೆಂಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಕಡೆ ಎಕನಾಮಿಕ್ ಸ್ಲೋ ಡೌನ್ ಆಗಿದೆ, ಡಿಮ್ಯಾಂಡ್ ಕಡಿಮೆ ಇದೆ, ಡಿಮ್ಯಾಂಡ್ ಕಡಿಮೆ ಇದ್ದಾಗ ಆಟೋಮೆಟಿಕ್ಲಿ ಲೇ ಆಫ್ ಮಾಡ್ತಾರೆ ಕಂಪ್ನಿಗಳಲ್ಲಿ. ಸೊ ಇವೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಯಾವ ರೀತಿ ಸಮಸ್ಯೆನ ಓವರ್ಕಮ್ ಮಾಡ್ಕೋಬೇಕು ಅಂತ ಈ ಪಾಯಿಂಟ್ಗಳಲ್ಲಿ ಹೇಳ್ತಾರೆ. ಸೊ ಮೊದಲನೇದಾಗಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ವೈಡನಿಂಗ್ ದ ಸೋರ್ಸಸ್ ಆಫ್ ಡಿಮ್ಯಾಂಡ್, ಅವರ ಕನ್ಸಂಪ್ಷನ್ನ ಜಾಸ್ತಿ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡ್ತಾರೆ, ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಥವಾ ಅಫೋರ್ಡಬಲ್ ಹೌಸಿಂಗ್ ಇನ್ ರೂರಲ್ ಏರಿಯಾಸ್ ಮಾಡ್ಬೋದು. ಅಂದರೆ ಯಾವ ರೀತಿ ಮೈಗ್ರೆಂಟ್ ಲೇಬರರ್ಸ್ಗೆ ಕೆಲಸಗಳನ್ನು ಕೊಡಬೇಕು, ರೂರಲ್ ಹೌಸಿಂಗ್ ಸ್ಕೀಮ್ಸ್ ಅಂದರೆ ನರೇಗಾ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ಗಳಿಂದ ಹಳ್ಳಿಗಳಲ್ಲೇ ಎಂಪ್ಲಾಯ್ಮೆಂಟ್ನ ಕೊಡೋದ್ರಿಂದ ಇವರು ಅರ್ಬನ್ ಏರಿಯಾಸ್ಗೆ ಮೈಗ್ರೇಟ್ ಆಗಲ್ಲ. ಇದು ಒಂದು. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಫುಡ್ ಪ್ರೊಸೆಸಿಂಗ್. ಫುಡ್ ಪ್ರೊಸೆಸಿಂಗ್ ಅಂದ್ರೇನು, ಈಗ ಜ್ಯಾಮ್ಸ್ಗಳು ಮಾಡಿರೋದಾಗಿರ್ಬೋದು ಅಥವಾ ಪಾಪಡ್ ಮಾಡೋದಾಗಿರ್ಬೋದು, ಈ ಥರ ಬೇರೆ ಬೇರೆ ಕೆಲಸಗಳನ್ನ ಮಾಡೋದ್ರಿಂದ ಮೊದಲನೇದಾಗಿ ಫಾರ್ಮರ್ ಯಾರು ಬೆಳೆಗಳನ್ನು ಬೆಳೆದಿರ್ತಾನೆ ಅವನಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ವೇಸ್ಟೇಜ್ ಏನಾಗಿರುತ್ತಲ್ಲ, ಸೊ ವೇಸ್ಟೇಜ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು ನಾವು. ಅದ್ರ ಜೊತೆಗೆ ರೂರಲ್ ಎಂಪ್ಲಾಯ್ಮೆಂಟ್, ಬೇರೆ ಬೇರೆ ರೂರಲ್ ಗ್ರಾಮೀಣ ಪ್ರದೇಶಗಳಿರುವಂಥ ವ್ಯಕ್ತಿಗಳಿಗೂ ಕೂಡ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದರಿಂದ ಲಾಜಿಸ್ಟಿಕ್ ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಲಾಜಿಸ್ಟಿಕ್ ಸಪೋರ್ಟ್ ಬೇಕಾಗುತ್ತೆ, ರೋಡ್ಗಳು ಇಂಪ್ಲಿಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈವನ್ ಅಲ್ಲಿರುವಂಥ ಜನಗಳಿಗೆ ನ್ಯೂಟ್ರಿಷಿಯಸ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಅಂದರೆ ಒಂದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಿಂದ ಇವೆಲ್ಲ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತ ಏನು ಕರಿತೀವಿ, ಇವೆಲ್ಲ ಅನುಕೂಲಗಳು ಸಿಗುತ್ತೆ. ಒಂದೇ ಯೋಜನೆ ಮುಖಾಂತರ ಗ್ರಾಮೀಣ ಪ್ರದೇಶಗಳಿಂದ ಬೇರೆ ಬೇರೆ ವ್ಯಕ್ತಿಗಳಿಗೆ ಯಾವ ರೀತಿ ನಾವು ಅನುಕೂಲಗಳನ್ನು ಮಾಡಿಕೊಡ್ಬೋದು ಅಂತ ಇಲ್ಲಿ ನೋಡ್ಬೋದು ನೀವು. ಅಂದರೆ ನಾವೇನು ಮಾಡ್ತಿದ್ದೀವಿ, ಅಲ್ಲಿನ ಜನಗಳಿಗೆ ವೇಜ್ ಕೊಡ್ತಾ ಇದ್ದೀವಿ ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ತೀವಿ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ಲಿ ರೂರಲ್ ಏರಿಯಾಗಳು ಸ್ಟೆಬಿಲೈಸ್ ಆಗ್ತಾ ಬರ್ತವೆ, ಮತ್ತು ಅವರು ಆ ರೂರಲ್ ಏರಿಯಾಗಳಿಂದ ಅರ್ಬನ್ ಏರಿಯಾಗೆ ಮೈಗ್ರೇಟ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಮುಂದುವರಿದು ಕಂಪ್ನಿಗಳು ಎಂಪ್ಲಾಯಿಗಳ ಸ್ಯಾಲ್ರಿಯನ್ನು ಕಟ್ ಮಾಡೋದ್ರ ಬದಲು ಅವ್ರ ಸ್ಯಾಲ್ರಿಗಳನ್ನು ಜಾಸ್ತಿ ಮಾಡೋದ್ರಿಂದ ಇನ್ನೂ ಮಾರ್ಕೆಟ್ ಸೈಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೆಂಗೆ ಜಾಸ್ತಿ ಆಗುತ್ತೆ? ಸೊ ಈಗ ನಾವು ವೇಜಸ್ ಜಾಸ್ತಿ ಮಾಡ್ತೀವಿ ಅಂದ್ಕೊಳ್ಳಿ, ವೇಜಸ್ ಜಾಸ್ತಿ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಏನು ಮಾಡ್ತಾರೆ ಅವರು, ಏನಾದರೂ ವಸ್ತುಗಳನ್ನು ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಯಾವುದೇ ವಸ್ತುಗಳನ್ನು ಬೈ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಸಮಾಜದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹೆಚ್ಚಿನ ಡಿಮ್ಯಾಂಡ್ ಆಗಿದ ತಕ್ಷಣ ಏನು ಮಾಡ್ತಾರೆ, ಪ್ರೊಡಕ್ಷನ್ಸ್ ಕೂಡ ಜಾಸ್ತಿ ಮಾಡ್ತಾರೆ. ಪ್ರೊಡಕ್ಷನ್ ಜಾಸ್ತಿ ಆಗಿದ ತಕ್ಷಣ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಮಾಡೋಕ್ಕೆ ಶುರು ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಷ್ಟೇ ಅಲ್ಲದೆ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಈ ರೀತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ, ಇದರಿಂದ ಅಗೇನ್ ಜನಗಳ ಹತ್ರ ದುಡ್ಡು ಜಾಸ್ತಿ ಆಗುತ್ತೆ ಅಥವಾ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಸೊ ಈ ಲಿಕ್ವಿಡಿಟಿ ಇದ್ದಾಗ ಏನು ಮಾಡ್ತಾರೆ, ತಿರ್ಗಾ ಜಾಸ್ತಿ ಬಯೋಗ ಮಾಡೋಕೆ ಶುರು ಮಾಡ್ತಾರೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೊಂಥರ ಈ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಸೊ ನಾವು ವೇಜ್ಗಳನ್ನು ಅಥವಾ ಸ್ಯಾಲರಿಯನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಸೈಜ್ ಆಫ್ ದ ಮಾರ್ಕೆಟ್ ಅಂದರೆ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್ ಏನಿದೆ ಅದನ್ನು ಜಾಸ್ತಿ ಮಾಡ್ಬೋದು ಅಂತ ಈ ಆರ್ಟಿಕಲಲ್ಲಿ ನೀವು ನೋಡ್ತೀರಾ. ಅದ್ರ ಜೊತೆಗೆ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಬೇಕು. ತನ್ನ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಜನಗಳಲ್ಲಿ ಕೊಳ್ಳುವಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಸೊ ಸರ್ಕಾರ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು? ಹೆಲ್ತ್ ಕೇರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಎಜುಕೇಷನಲ್ಲಿ ಮಾಡ್ಬೋದು, ರೋಡ್ಸಲ್ಲಿ, ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಅಗ್ರಿಕಲ್ಚರ್ ರಿಸರ್ಚ್ ಆಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ 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 ಸರ್ಕಾರ ಜನಗಳ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡಿದಷ್ಟು ಸೊ ನಾವು ಹೆಚ್ಚಿನ ಡಿಮ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ಎಕನಾಮಿ ಆಟೋಮ್ಯಾಟಿಕ್ಲಿ ಸ್ಟಿಮ್ಯುಲಸ್ ಆಗುತ್ತೆ.
ಹೇಳಬೇಕು ಅಂದರೆ ಇಡೀ ವಿಶ್ವದಲ್ಲಿ ಏಜಿಂಗ್ ಡಿಮೋಗ್ರಫಿಕ್ ಸ್ಟ್ರಕ್ಚರ್ ಇದೆ. ಅಂದರೆ ಏಜಿಂಗ್ ಡಿಮೋಗ್ರಫಿಕ್ ಸ್ಟ್ರಕ್ಚರ್ ಅಂದ್ರೇನು, ವಯಸ್ಸಾದವರ ಸಂಖ್ಯೆ ವಿಶ್ವದಲ್ಲಿ ಜಾಸ್ತಿ ಇದೆ. ಅದೇ ಭಾರತ ದೇಶದಲ್ಲಿ ನೋಡಿದ್ರೆ ನೀವು ಡಿಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ, ಅಂದರೆ ವಯಸ್ಕರ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಇದೆ. ಸೊ ಈ ವಯಸ್ಕರ ಸಂಖ್ಯೆ ಎಕ್ಸ್ಪೆಷಲಿ ನಾರ್ತನ್ ಆ್ಯಂಡ್ ಈಸ್ಟರ್ನ್ ಸ್ಟೇಟ್ಸ್, ಅಂದರೆ ನಾವು ಯಾವ ರಾಜ್ಯಗಳು ಹೇಳ್ತಿದ್ದೀವಿ ಎಲ್ಲಿಂದ ಮೈಗ್ರೇಷನ್ ಜಾಸ್ತಿ ಆಗಿದೆ ಅಲ್ಲೇ ಜಾಸ್ತಿ ಇದೆ. ಸೊ ಈ ಡಿಮೋಗ್ರಫಿಕ್ ಡಿವಿಡೆಂಡ್ ಅಂದರೆ ಈ ಯೂತ್ ಪಾಪ್ಯುಲೇಷನ್ ಯೂಸ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಸ್ಕಿಲ್ಸ್ ಕೊಡೋದ್ರಿಂದ ಭಾರತ ಸರ್ಕಾರ ಇಡೀ ಪ್ರಪಂಚಕ್ಕೆ ಹ್ಯೂಮನ್ ಕ್ಯಾಪಿಟಲ್ ಕೊಡ್ಬೋದು ಅಥವಾ ಹ್ಯೂಮನ್ ರಿಸೋರ್ಸಸ್ನ ಕೊಡ್ಬೋದು. ಸೊ ಇದರಿಂದ ಭಾರತದ ಎಕಾನಮಿ ಅಷ್ಟೇ ಅಲ್ಲ, ಗ್ಲೋಬಲ್ ಎಕಾನಮಿ ಕೂಡ ಮುಂದಿನ ಸ್ತರಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಈ ಆರ್ಟಿಕಲ್ನ ನಾವು ಏನೇನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಎಕನಾಮಿಕ್ ಗ್ರೋತ್ ಯಾವ ರೀತಿ ಇರಬೇಕು, ಎಕನಾಮಿಕ್ ಸ್ಟಿಮ್ಯುಲಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ರೂರಲ್ ಹೌಸಿಂಗ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ರೂರಲ್ ಡಿಮ್ಯಾಂಡ್ಸ್ ಕ್ರಿಯೇಟ್ ಮಾಡೋದ್ರಿಂದ ಯಾವ ರೀತಿ ಮೈಗ್ರೇಷನ್ ಕಡಿಮೆ ಮಾಡ್ಬೋದು, ಮತ್ತು ಅಲ್ಲಿನ ಎಂಪ್ಲಾಯಿಗಳಿಗೆ ಯಾವ ರೀತಿ ಸಂಬಳಗಳನ್ನು ಜಾಸ್ತಿ ಮಾಡ್ಬೋದು, ಮತ್ತು ಗೌರ್ಮೆಂಟ್ ಸ್ಪೆಂಡಿಂಗ್ ಮುಖಾಂತರ ಯಾವ ರೀತಿ ಎಕಾನಮಿಯನ್ನು ಸ್ಟಿಮ್ಯುಲಸ್ ಮಾಡ್ಬೋದು, ಇವೆಲ್ಲ ಪಾಯಿಂಟ್ಗಳನ್ನು ನೋಡಿದ್ವಿ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಭಾರತದಲ್ಲಿರುವಂಥ ಯೂತ್ಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಅದರಿಂದ ಜಾಗತಿಕ ಮಟ್ಟದಲ್ಲಿ ನಮಗಾಗಿರುವಂಥ ಅನುಕೂಲಗಳೇನು ಅಂತ ಕೂಡ ನೋಡಿದ್ವಿ. ಮುಂದಿನ ಆರ್ಟಿಕಲ್ ನೋಡೋಣ, ಚೈನಾ ಲಾಂಚಸ್ ನ್ಯೂ ರಾಕೆಟ್ ಸ್ಪೇಸ್ ಕ್ರಾಫ್ಟ್. ಸೊ ಚೈನಾ ಇತ್ತೀಚೆಗೆ ಒಂದು ರಾಕೆಟ್ನ ಲಾಂಚ್ ಮಾಡಿದೆ, ಅದ್ರ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಲಾಂಗ್ ಮಾರ್ಚ್ 5B ಅಂತ ಹೇಳ್ಬಿಟ್ಟು. ಸೊ ಈ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೋಸ್ಕರ ಇದನ್ನು ಲಾಂಚ್ ಮಾಡಿದ್ರು, ಇದ್ರ ಉದ್ದೇಶಗಳೇನು ಅಂತ ಕೇಳ್ಬೋದು. ಅದೇ ಮೇನ್ಸಿಗೆ ಬಂದಾಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಎಸ್ಪೆಷಲಿ ಎಫೆಕ್ಟ್ಸ್ ಆಫ್ ಇಂಡಿಯನ್ ನೈಬರ್ಸ್ ಆನ್ ಇಂಡಿಯಾ ಅಂತ ಕೇಳ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸ್ಪೇಸ್ನಲ್ಲಿ ಯಾವ ರೀತಿ ಬೆಳವಣಿಗೆಗಳಿಗೆ ಆಗ್ತಿದೆ ಅಂತ ಕೇಳ್ಬೋದು. ಬಿಕಾಸ್ ಈ ರಾಕೆಟ್ ಮುಖಾಂತರ ಅಲ್ಲಿ ಚೈನಾ ಒಂದು ಸ್ಪೇಸ್ ಸಿಸ್ಟಮ್ನ ಲಾಂಚ್ ಮಾಡಿದೆ, ಸ್ಪೇಸ್ ಸ್ಟೇಷನ್ನ ಲಾಂಚ್ ಮಾಡಿದೆ. ಸೊ ಪ್ರಿಲಿಮ್ಸ್ನಲ್ಲಿ ನೀವು ಲಾಂಗ್ ಮಾರ್ಚ್ 5B ಅಂದ್ರೇನು ಅಂತ ನೆನಪು ಇಟ್ಕೋಬೇಕು, ಸ್ಪೇಸ್ ಸ್ಟೇಷನ್ ಅಂದರೆ ಏನು ಅಂತ ನೆನಪು ಇಟ್ಕೊಳ್ಬೇಕು. ಸೊ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು, ನ್ಯೂ ರಾಕೆಟ್ ಚೈನಾ ಲಾಂಚ್ ಮಾಡ್ತು ಅಂತ ನ್ಯೂ ರಾಕೆಟಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಚೈನಾ ಇದರಿಂದ ಏನು ಮಾಡ್ತಿದೆ, ಸ್ಪೇಸ್ ಸ್ಟೇಷನ್ನ ಲಾಂಚ್ ಮಾಡ್ತಿದೆ. ಅಂದರೆ ಚೈನಾ ಇದರಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಅಸ್ಟ್ರೋನಟ್ಸ್ನ ಉಳಿಸಿ ಇಲ್ಲಿಂದ ಮೂನಿಗೆ ಕಳಿಸ್ಬೇಕನ್ನೋ ಪ್ಲಾನ್ ಮಾಡ್ತಿದೆ. ಸೊ ಈ ಲರ್ನಿಂಗ್ ಆಬ್ಜೆಕ್ಟಿವ್ ಆರ್ಟಿಕಲಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ಚೈನಾ ಸ್ಪೇಸ್ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಮಾಡ್ತಿರುವಂಥ ಬೇರೆ ಬೇರೆ ಪ್ರಯತ್ನಗಳೇನು, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡ್ತೀವಿ. ಮುಂದುವರಿಯೋಕ್ಕೆ ಮುಂಚೆ ಸ್ಪೇಸ್ ಸ್ಟೇಷನ್ ಅಂದರೆ ಏನು ಅಂತ ತಿಳ್ಕೋಬೇಕು ನಾವು. ಸ್ಪೇಸ್ ಸ್ಟೇಷನ್ ಅಂತ ಹೇಳಿದ್ರೆ ಯಾವ ರೀತಿ ಭೂಮಿಯ ಮೇಲೆ ನಮ್ಮ ಮನೆ ಇದೆ, ಅದೇ ರೀತಿ ಗಗನದಲ್ಲಿ ಅಥವಾ ಸ್ಪೇಸ್ನಲ್ಲಿ ಒಂದು ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡೋಕೆ ಟ್ರೈ ಮಾಡ್ತೀರಾ, ಅಥವಾ ಸ್ಪೇಸ್ ಕ್ರಾಫ್ಟ್ ಅಥವಾ ಮ್ಯಾನ್ ಮೇಡ್ ಸ್ಟೇಷನ್ ಅಂತ ಕೂಡ ಕರಿತೀವಿ. ಓಕೆ, ಇದು ಈ ಮನೆಯಲ್ಲಿ ಅಸ್ಟ್ರೋನಾಟ್ಸ್ ಉಳ್ಕೋತಾರೆ. ಇವಾಗವರೆಗೂ ಆಪರೇಷನ್ ಇರುವಂಥದ್ದು ಒಂದೇ ಒಂದು ಸ್ಪೇಸ್ ಸ್ಟೇಷನ್, ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇತ್ತೀಚೆಗೆ ಚೈನಾ ಏನು ಮಾಡ್ತಿದೆ, ಥಿಯೋಂಗಾಂಗ್ 2 ಅನ್ನೋ ಸ್ಪೇಸ್ ಲ್ಯಾಬ್ನ ಅಥವಾ ಸ್ಪೇಸ್ ಸ್ಟೇಷನ್ನ ಮನೆಯನ್ನು ಕಟ್ ಮಾಡ್ತಿದೆ. ಸೊ ಇದು 2022 ಅಷ್ಟು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇತ್ತೀಚೆಗೆ ಲಾಂಚ್ ಮಾಡಿದಂಥ ಲಾಂಗ್ ಮಾರ್ಚ್ 5B ಏನು ಮಾಡುತ್ತೆ ಅಂತ ಹೇಳಿದ್ರೆ, 6 ಅಸ್ಟ್ರೋನಾಟ್ಸ್ಗಳನ್ನು ಭೂಮಿಯ ಮೇಲಿಂದ ತೆಗೆದುಕೊಂಡು ಹೋಗಿ ಸೊ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಥಿಯೋಂಗಾಂಗ್ 2ನಲ್ಲಿ ಬಿಡುತ್ತೆ. ಸೊ ಇಲ್ಲಿ ಅವರು ಉಡ್ಕೊಂಡು ಚಂದ್ರನ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡ್ಬೋದು. ಸೊ ಭಾರತ ಕೂಡ ತನ್ನದೇ ಆದ ಒಂದು ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ. ಸೊ 5-7 ವರ್ಷಗಳಲ್ಲಿ ನಾವು ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡ್ತೀವಿ. ಆ ಸ್ಪೇಸ್ ಸ್ಟೇಷನ್ನ ನಾವು ಲೋ ಅರ್ತ್ ಆರ್ಬಿಟಲ್ ಲಾಂಚ್ ಮಾಡಿ ಅಂದರೆ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತದೆ. ಮುಂದಿನ ಆರ್ಟಿಕಲ್ ಬಂದು ಕನ್ವೀನ್ ಹೌಸ್ ಪ್ಯಾನಲ್ಸ್ ಕಾಂಗ್ರೆಸ್. ಸೊ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾರೆ, ಪಾರ್ಲಿಮೆಂಟ್ರಿ ಕಮಿಟಿಗಳನ್ನು ಕನ್ವೀನ್ ಮಾಡಿ ಯಾವ ರೀತಿ ಕೋರ್ಟ್ಗಳು ವರ್ಚುವಲ್ ಕೋರ್ಟ್ಸ್ ಆಗ್ತಿವೆ, ಅಂದರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೋರ್ಟ್ಗಳು ನಡೀತಿದೆ, ಯಾವ ರೀತಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗಳ ಜೊತೆ ಮಾತಾಡ್ತಾರೆ, ಅದೇ ರೀತಿ ಸರ್ಕಾರ ಯಾಕೆ ಪಾರ್ಲಿಮೆಂಟ್ರಿ ಕಮಿಟಿಗಳನ್ನು ರಚನೆ ಮಾಡಬಾರ್ದು, ಪಾರ್ಲಿಮೆಂಟ್ರಿ ಕಮಿಟೀಸ್ಗಳನ್ನು ಆನ್ಲೈನ್ ಅಥವಾ ವರ್ಚುವಲ್ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ಗಳನ್ನು ನಡೆಸಬಾರ್ದು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಲಿ ಬಂದಾಗ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂದರೆ ಏನು, ಅದರ ಫಂಕ್ಷನ್ಸ್ಗಳೇನು, ಅದರ ಆಬ್ಜೆಕ್ಟಿವ್ಸ್ಗಳೇನು, ಮತ್ತು ಯಾವ್ಯಾವ ಪಾರ್ಲಿಮೆಂಟ್ರಿ ಕಮಿಟಿಗಳಿವೆ ಅಂತ ಕೇಳ್ತಾರೆ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ, ಸೊ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳು ಯಾವ ರೀತಿ ಎಕ್ಸಿಕ್ಯೂಟಿವ್ ಅಂದರೆ ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನು ಲೆಜಿಸ್ಲೇಚರ್ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಇಶ್ಯೂ ಸಂಬಂಧಪಟ್ಟಿದ್ದು COVID-19 ಲಾಕ್ಡೌನ್ ಸಂದರ್ಭದಲ್ಲಿ ಸೊ ಯಾವ ರೀತಿ ವರ್ಚುವಲ್ ಮೀಟಿಂಗ್ಸ್ ನಡೀಬೇಕು ಅನ್ನೋದ್ರ ಬಗ್ಗೆ ಇದೆ ಆರ್ಟಿಕಲ್ಲಿ. ನಾವು ಪಾರ್ಲಿಮೆಂಟ್ರಿ ಕಮಿಟಿಯ ರೋಲ್ ಏನು ಅಂತ ನೋಡ್ತೀವಿ, ಅದ್ರ ಜೊತೆಗೆ ಸೊ ಕ್ರೈಸಿಸ್ ಅಂದರ ಸಂದರ್ಭದಲ್ಲಿ ಅಂದರೆ ಕೋವಿಡ್ ಕ್ರೈಸಿಸ್ ಇರುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ರಿ ಕಮಿಟೀಸ್ ಫಂಕ್ಷನ್ ಮಾಡಬೇಕನ್ನೋದು ಕೂಡ ನೋಡ್ತೀವಿ. ಸೊ ಈ ಆರ್ಟಿಕಲ್ನಲ್ಲಿ ಶಾಸಕಾಂಗ ನಮ್ಮ ಕಾರ್ಯಾಂಗವನ್ನು ಕಂಟ್ರೋಲ್ ಮಾಡಬೇಕಂದ್ರೆ, ಅಂದರೆ ಪಾರ್ಲಿಮೆಂಟ್ ಪ್ರೈಮ್ ಮಿನಿಸ್ಟರ್ ಇನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಕಂಟ್ರೋಲ್ ಮಾಡಬೇಕಂದ್ರೆ ಯಾವ ರೀತಿ ಪಾರ್ಲಿಮೆಂಟ್ರಿ ಕಮಿಟಿ ಸಹಾಯಕವಾಗಿರುತ್ತೆ ಅಂತ ನೋಡ್ತೀವಿ. ಸೊ ಮೊದಲನೇದಾಗಿ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂದ್ರೇನು, ಸೊ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂತ ಹೇಳಿದ್ರೆ ಅವರು ಪಾರ್ಲಿಮೆಂಟ್ನ ಕೆಲಸಗಳಂದರೆ ಲೆಜಿಸ್ಲೇಚರ್ ಶಾಸಕಾಂಗ ಕೆಲಸ ಮಾಡಬೇಕಂದ್ರೆ ಸೊ ಯಾವ ರೀತಿ ಕೆಲಸಗಳನ್ನು ನಡೆಸಬೇಕು, ಯಾವ ರೀತಿ ಸ್ಕ್ರೂಟಿನಿ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸೊ ಈ ಪಾರ್ಲಿಮೆಂಟ್ರಿ ಕಮಿಟಿ ಸದಸ್ಯರುಗಳನ್ನು ಪ್ರಿಸೈಡಿಂಗ್ ಆಫೀಸರ್ ಸಪೋರ್ಟ್ ಮಾಡ್ತಾರೆ. ಪ್ರಿಸೈಡಿಂಗ್ ಆಫೀಸರ್ಸ್ ಯಾರು,
ಲೋಕಸಭೆಗೆ ಬಂದಾಗ ಸ್ಪೀಕರ್ ಅಂತ ಕರಿತೀವಿ, ರಾಜ್ಯಸಭೆಗೆ ಬಂದಾಗ ಚೇರ್ಮನ್ ಅಂತ ಕರಿತೀವಿ. ಸೊ ಇವರು ಸ್ಪೀಕರ್ ಅಥವಾ ಚೇರ್ಮನ್ ಹೇಳುವಂಥ ಕಾರ್ಯಗಳನ್ನು ನಿಭಾಯಿಸ್ತಾರೆ, ಅದ್ರ ಜೊತೆಗೆ ಅವ್ರ ರಿಪೋರ್ಟ್ಸ್ಗಳನ್ನು ಸ್ಪೀಕರ್ ಮತ್ತು ಚೇರ್ಮನ್ಗೆ ಕೊಡ್ತಾರೆ. ಮತ್ತು ಪಾರ್ಲಿಮೆಂಟ್ರಿ ಕಮಿಟೀಸಲ್ಲಿ ಎರಡು ಥರ ಇರುತ್ತೆ, ಒಂದು ಸ್ಟ್ಯಾಂಡಿಂಗ್ ಕಮಿಟಿ, ಇನ್ನೊಂದು ಅಡಾಕ್ ಕಮಿಟಿ. ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಯಾವಾಗಲೂ ಇದರ ಎಕ್ಸಿಸ್ಟೆನ್ಸ್ ಇರುತ್ತೆ, ಅಡಾಕ್ ಕಮಿಟಿ ಅಂದರೆ ಆ ಕೆಲವೊಂದು ಕೆಲಸಗಳನ್ನು ನಿಭಾಯಿಸೋದಕ್ಕೋಸ್ಕರ ಮಾತ್ರ ಇರುತ್ತೆ, ಅದಾದ ನಂತರ ಅವರನ್ನು ವಿಸರ್ಜನೆ ಮಾಡ್ತಾರೆ. ಸೊ ಈ ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, G20 ಅಂತ ಗ್ಲೋಬಲ್ ಸಮಿಟ್, ಗ್ಲೋಬಲ್ ಕಾನ್ಫರೆನ್ಸು ವರ್ಚುವಲ್ ಪ್ಲಾಟ್ಫಾರ್ಮಲ್ಲಿ ನಡೀತಿದೆ. ಹಾಗಿರುವಾಗ ಪಾರ್ಲಿಮೆಂಟ್ ಅಥವಾ ಪಾರ್ಲಿಮೆಂಟ್ರಿ ಕಮಿಟೀಸ್ ಯಾಕೆ ಫಂಕ್ಷನ್ ಮಾಡಬಾರ್ದು ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಕಮಿಟೀಸ್ ಫಂಕ್ಷನ್ ಮಾಡೋದ್ರ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ರೀತಿ COVID-19 ಕ್ರೈಸಿಸ್ನ ಯಾವ ರೀತಿ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇದರಿಂದ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಗವರ್ನೆನ್ಸ್ ಸಿಸ್ಟಮ್ಸ್ ಆಗಿರ್ಬೋದು, ಬೇರೆ ಬೇರೆ ಸಿಸ್ಟಮ್ಸ್ಗಳ ಮೇಲೆ ಯಾವ ರೀತಿ ಪರಿಣಾಮಗಳಾಗಿವೆ, ಮತ್ತು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಮುಂದುವರಿದ್ದು ಅಂತ ಹೇಳ್ಬಿಟ್ಟು ಇದು ಸಮಾಲೋಚನೆ ಮಾಡೋಕ್ಕೆ ಪಾರ್ಲಿಮೆಂಟ್ರಿ ಕಮಿಟೀಸ್ ಫಂಕ್ಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಾರ್ಲಿಮೆಂಟ್ರಿ ಕಮಿಟಿ ತನ್ನ ಕಾರ್ಯವೈಖರಿಗಳನ್ನು ಮಾಡಬೇಕಂದ್ರೆ ಯಾವುದೇ ಒಂದು ಪೊಲಿಟಿಕಲ್ ಮೋಟಿವ್ಸ್ ಅಥವಾ ಪೊಲಿಟಿಕಲ್ ಐಡಿಯಾಲಜಿಗಳ ಕೆಲಸ ಮಾಡಿದರೆ, ರಾಷ್ಟ್ರೀಯ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದಾಗ ಪಾರ್ಲಿಮೆಂಟ್ರಿ ಕಮಿಟಿ ನಿಜವಾಗ್ಲೂ ನಮ್ಮ ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿ ಲೆಜಿಸ್ಲೇಚರ್ನ ಜಾಸ್ತಿ ಮಾಡ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ, ಅಮಿಡ್ ಐ ಇನ್ಫ್ಲೇಷನ್ ಇರಾನ್ ಟು ಗೆಟ್ ಅ ನ್ಯೂ ಕರೆನ್ಸಿ. ಸೊ ಇರಾನಲ್ಲಿ ಹಣದುಬ್ಬರ ಹೆಚ್ಚಾಗಿದ್ರು ಕೂಡ ಇರಾನ್ ಒಂದು ಹೊಸ ಕರೆನ್ಸಿಯನ್ನು ತೆಗೆದುಕೊಂಡು ಬಂದಿದೆ. ಸೊ ಹೊಸ ಕರೆನ್ಸಿ ಯಾವುದು, ಮುಂಚೆ ರಿಯಾಲ್ ಅನ್ನೋದು ಒಂದು ಕರೆನ್ಸಿ ಇತ್ತು, ಈಗ ರಿಯಾಲ್ನ ರೀಪ್ಲೇಸ್ ಮಾಡಿ ತೊಮಾನ್ ಅಂತ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಕರೆನ್ಸಿ ಸಿಸ್ಟಮ್ಸ್ ಅಥವಾ ಕರೆನ್ಸಿ ವ್ಯಾಲ್ಯೂಸ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಇನ್ಫ್ಲೇಷನ್ ಅಂದರೆ ಏನು ಅಂತ ಹೇಳ್ಬೋದು. ಅದೇ ಮೇನ್ಸಿಗೆ ಬಂದಾಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆಫ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್ ಆನ್ ಇಂಡಿಯಾ, ಅಂದರೆ ಈ ಕರೆನ್ಸಿ ಚೇಂಜ್ ಆಗಿರೋದ್ರಿಂದ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳ್ಬೋದು. ಸೊ ಇದು ಇಶ್ಯೂ ಯಾವುದಕ್ಕೆ ಸಂಬಂಧಪಟ್ಟದ್ದು, ಕರೆನ್ಸಿ ಚೇಂಜ್ ಮಾಡಿರೋದು ಇರಾನ್ಲಿ, ಡೈಮೆನ್ಷನ್ ಏನು, ರಿಯಾಲಿಂದ ತೊಮಾನ್ ಅನ್ನೋ ಕರೆನ್ಸಿಗೆ ಚೇಂಜ್ ಮಾಡಿರೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತ. ಸೊ ಇಲ್ಲಿ ಏನು ಆರ್ಟಿಕಲಲ್ಲಿ ಓದ್ತೀವಿ ಅಂದರೆ, ಯಾಕೆ ಕರೆನ್ಸಿನ ರೀಪ್ಲೇಸ್ಮೆಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಸೊ ಈ ಆರ್ಟಿಕಲ್ನಲ್ಲಿ ಮೂರು ಕಾರಣಗಳನ್ನು ಕೊಡ್ತಾರೆ ಯಾಕೆ ರೀಪ್ಲೇಸ್ಮೆಂಟ್ ಮಾಡಿದ್ರು ಅಂದರೆ, ಮೊದಲನೇದಾಗಿ ಯುನೈಟೆಡ್ ಸ್ಟೇಟ್ಸು ಸೊ ಸ್ಯಾಂಕ್ಷನ್ಸ್ನ ಇಂಪೋಸ್ ಮಾಡಿದೆ ಇರಾನ್. ಇರಾನ್ ನಿಮಗೆ ಗೊತ್ತಿರ್ಬೋದು, ಇರಾನ್ ನ್ಯೂಕ್ಲಿಯರ್ ಡೀಲಿಗೆ ಸಂಬಂಧಪಟ್ಟಂತೆ ಯುನೈಟೆಡ್ ಸ್ಟೇಟ್ಸು ಇರಾನ್ ಮೇಲೆ ನ್ಯೂಕ್ಲಿಯರ್ ಎಕನಾಮಿಕ್ ಸ್ಯಾಂಕ್ಷನ್ಸ್ನ ಲಾಂಚ್ ಮಾಡಿದೆ. ಈ ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರೋ ಕಾರಣದಿಂದ ಇರಾನ್ನ ವಾಣಿಜ್ಯ ವ್ಯವಸ್ಥೆ ಏನಿದೆ ಬೇರೆ ದೇಶಗಳ ಥರ ಅತ್ಯುನ್ನತವಾಗಿಲ್ಲ. ಎರಡನೇದಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಎಕಾನಮಿ, ಅಂದರೆ ಎಕಾನಮಿಯನ್ನು ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿರೋ ಕಾರಣದಿಂದ. ಮೂರನೇದಾಗಿ ಕರೋನಾ ಅನ್ನೋ ಪ್ಯಾಂಡಮಿಕ್ ಇಡೀ ಜಗತ್ತನ್ನು ಎಫೆಕ್ಟ್ ಮಾಡಿದೆ, ಅದೇ ರೀತಿ ಇರಾನ್ನು ಕೂಡ ಎಫೆಕ್ಟ್ ಮಾಡಿದೆ. ಬಟ್ ಈ ಆರ್ಟಿಕಲ್ನಲ್ಲಿ ಒಂದು ಯಕ್ಷ ಪ್ರಶ್ನೆ ಏನಂತ ಹೇಳಿದ್ರೆ, ಸೊ ನಾವು ಕರೆನ್ಸಿ ರೀಪ್ಲೇಸ್ಮೆಂಟ್ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಯುತ್ತಾ, ಅಥವಾ ಅಲ್ಲಿರುವಂಥ ರೂಟ್ ಕಾಸಸ್ ಅಂದರೆ ಈ ಪ್ರಾಬ್ಲಮ್ ಆಗೋಕ್ಕೆ ಮೂಲ ಸಮಸ್ಯೆಗಳೇನಿದೆ ಅದನ್ನು ಅಡ್ರೆಸ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾ ಅನ್ನೋದನ್ನು ಇರಾನ್ ಗವರ್ಮೆಂಟ್ ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಮುಂದಿನ ಆರ್ಟಿಕಲ್ ನೋಡೋಣ, ಇಂಡಿಯನ್ ಇಟ್ಸ್ ಅ ಬಿಗ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಭಿಜಿತ್ ಬ್ಯಾನರ್ಜಿ. ನೋಬಲ್ ಲ್ಯಾರೆಟ್ ಆಗಿರುವಂಥ ಅಭಿಜಿತ್ ಬ್ಯಾನರ್ಜಿ ಅವರು ಭಾರತ ದೇಶ ಯಾವ ರೀತಿ COVID-19 ಹೊರಬರಬೇಕು ಅಂತ ಹೇಳ್ಬಿಟ್ಟು ಒಂದು ಕೆಲವೊಂದು ಐಡಿಯಾಗಳು ಅಥವಾ ಕೆಲವೊಂದು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡೋಕ್ಕೆ ಮುಂಚೆ ಸ್ಕೀಮಿಂಗ್ ಸಂಬಂಧಪಟ್ಟಂಗೆ ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಂದ ಎಕಾನಮಿ ಬಗ್ಗೆ ಕೇಳ್ಬೋದು, ಅಥವಾ MSMEಗಳ ಬಗ್ಗೆ ಕೇಳ್ಬೋದು. ಅದೇ ಮೇನ್ಸಿಗೆ ಬಂದಾಗ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟೆಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ. ಸೊ ಯಾವ ಇಶ್ಯೂಗೆ ಸಂಬಂಧಪಟ್ಟದ್ದು ಇದು, COVID-19 ಸಂಬಂಧಪಟ್ಟದ್ದು ಡೈಮೆನ್ಷನ್, COVID-19 ನಂತರ ಯಾವ ರೀತಿ ನಮ್ಮ ಎಕಾನಮಿಯನ್ನು ರಿಜುವಿನೇಟ್ ಮಾಡಬೇಕು, ಸುಸ್ಥಿರ ಕಂಡೀಷನ್ಗೆ ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಇದೆ. ಅಭಿಜಿತ್ ಅವರು ಹೇಳ್ತಿರೋ ಪ್ರಕಾರ ನಮ್ಮ ಎಕಾನಮಿಗೆ ಎರಡು ಕೀ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಿದ್ದೀವಿ. ಒಂದು, COVID-19 ಆಗಿದ ತಕ್ಷಣ ಕೆಲವೊಂದು ಕಂಪ್ನಿಗಳು ಬ್ಯಾಂಕ್ ಕರಪ್ಸಿ ಅಂದರೆ ದಿವಾಲಿ ಹೊಂದುತ್ತಾರೆ. ಸೊ ಯಾಕಂತ ಹೇಳಿದ್ರೆ ಅವ್ರ ಹತ್ರ ಮಾಡಿದಂಥ ಇನ್ವೆಸ್ಟ್ಮೆಂಟ್ಸ್ಗಳು ಎಲ್ಲ ದುಡ್ಡುಗಳೆಲ್ಲ ಸ್ಟಕ್ ಆಗಿರುತ್ತೆ, ಲಿಕ್ವಿಡಿಟಿ ಇರೋದಿಲ್ಲ, ಲಿಕ್ವಿಡಿಟಿ ಇಲ್ಲದಿರೋ ಕಾರಣದಿಂದ ಕಂಪ್ನಿಗಳು ಬ್ಯಾಂಕ್ ಕರಪ್ಟ್ ಆಗ್ತಾರೆ. ಅದ್ರ ಜೊತೆಗೆ ಡಿಮ್ಯಾಂಡ್ ಶಾರ್ಟ್ ಫಾಲ್ ಆಗುತ್ತೆ, ಅಂದರೆ ಜನಗಳ ಹತ್ರ ದುಡ್ಡು ಇರಲ್ಲ, ಜನಗಳ ಹತ್ರ ದುಡ್ಡು ಇಲ್ಲದರೆ ಅವ್ರು ಯಾವುದನ್ನು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇರೋದಿಲ್ಲ. ಸೊ ಹೀಗಾಗಿ ಡಿಮ್ಯಾಂಡ್ ಕೂಡ ತುಂಬ ಕಡಿಮೆ ಆಗುತ್ತೆ. ಈ ಎರಡು ಸಮಸ್ಯೆಗಳನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಮೊದಲನೇದಾಗ ಅವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ಸ್ಟಿಮ್ಯುಲಸ್ ಪ್ಯಾಕೇಜ್ಗಳನ್ನು ಕೊಡಬೇಕು. ಏನು ಸ್ಟಿಮ್ಯುಲಸ್ ಪ್ಯಾಕೇಜಸ್ ಅಂತ ಹೇಳಿದ್ರೆ, ಸೊ ಸರ್ಕಾರ ನಾ ಆಲ್ರೆಡಿ ಬೇರೆ ಆರ್ಟಿಕಲಲ್ಲಿ ಹೇಳಿರುವಂಥ ರೀತಿಯಲ್ಲಿ ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಮೇಲಾಗಿರ್ಬೋದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ನ ಸರ್ಕಾರ ಮಾಡಬೇಕು. ಸರ್ಕಾರ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಜೊತೆಗೆ ಸರ್ಕಾರ ಡಿಮ್ಯಾಂಡನ್ನು ರಿವೈವ್ ಮಾಡೋಕೆ ಶುರು ಮಾಡಬೇಕು. ಹೆಂಗೆ ಡಿಮ್ಯಾಂಡ್ ರಿವೈವ್ ಮಾಡಬೇಕು, ಕಳೆದ ಆರ್ಟಿಕಲೆಲ್ಲ ಹೇಳಿದೆ ಅಂದರೆ ಸಂಬಳಗಳನ್ನು ಜಾಸ್ತಿ ಕೊಟ್ಟಷ್ಟು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ರೀತಿ ಕ್ರಮಗಳನ್ನು ಕೈಗೊಳ್ಬೋದು. ಎರಡನೇದಾಗಿ ಟೆಂಪ್ರವರಿ ರೇಷನ್ ಕಾರ್ಡ್ಸ್, ಅಂದರೆ ಈ COVID-19 ಸಮಸ್ಯೆಯಿಂದ ಬಳಲುತ್ತಿರುವಂಥ ಜನಗಳು ಎಷ್ಟೊಂದು ಜನ ಪಾವರ್ಟಿ ಹೊಟ್ಟೋಗ್ತಾರೆ. ಕಳೆದ 20 ವರ್ಷಗಳಿಂದ ನಾವು ಏನು ಪಾವರ್ಟಿ ರಿಡಕ್ಷನ್ ಮಾಡಿದ್ದೀವಿ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಹೀಗಾಗಿ ಅವ್ರಿಗೆ ಟೆಂಪ್ರವರಿ ರೇಷನ್ ಕಾರ್ಡ್ಸ್ ಕೊಡೋದ್ರಿಂದ ನಾವು ಈ ಸಮಸ್ಯೆನ ಹ್ಯಾಂಡಲ್ ಮಾಡ್ಬೋದು. ಅದ್ರ ಜೊತೆಗೆ ತಮಿಳ್ನಾಡಲ್ಲಿರುವಂಥ ಯೂನಿವರ್ಸಲ್ PDF ಸಿಸ್ಟಮ್ಸ್, ಅಂದರೆ ಎಲ್ಲರಿಗೂ ಕೂಡ PDF ವ್ಯವಸ್ಥೆ, PDF ಮುಖಾಂತರ ನಾವು ಸಾಮಗ್ರಿಗಳನ್ನು ಕೊಡೋದ್ರಿಂದ ಈ ಸಮಸ್ಯೆಯನ್ನು ತಡೆಗಟ್ಟಬಹುದು. ಅದ್ರ ಜೊತೆಗೆ ಜನ್ಧನ್ ಅಕೌಂಟ್ ಮುಖಾಂತರ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಜನ್ಧನ್ ಅಕೌಂಟ್ ಮುಖಾಂತರ ಜನಗಳಿಗೆ ಕ್ಯಾಶ್ ಕೊಡೋದ್ರಿಂದ ಆಟೋಮೆಟಿಕ್ಲಿ ಕ್ಯಾಶ್ ಕೊಟ್ಟಿದ ತಕ್ಷಣ ಅವ್ರು ಬೈ ಮಾಡೋಕ್ಕೆ ಶುರು ಮಾಡ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ,
ಇದು ಈ ದಿನದ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ಬರೀ. ನಾಳೆಯ ದಿನ ನಾನು ಈ ಪ್ರಶ್ನೆಗಳನ್ನು ಚರ್ಚಿಸ್ತೀನಿ. ಲಾ ಎಕ್ಸಲೆನ್ಸ್ ಐಎಸ್ ಅಕಾಡೆಮಿ KAS ಪ್ರಿಲಿಮ್ಸ್ ಸಂಬಂಧಪಟ್ಟಂಥ ಹೊಸ ಹೊಸ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಹೀಗಾಗಿ ನಿಮ್ಗೆ ಯಾವುದೇ ಪ್ರೋಗ್ರಾಮ್ಗಳು ಬೇಕು ಅಂತ ಅನಿಸಿದ್ರೆ ಅಥವಾ ನಿಮ್ಗೆ ಈ ರೀತಿಯ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಅನುಕೂಲವಾಗುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡೋದ್ರಿಂದ ನಾವು ನಾಳೆ ಪ್ರೋಗ್ರಾಮ್ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ. ಧನ್ಯವಾದಗಳು.